रागा कमाच विपुल कटी तटे पद्मपत्रायताक्षी गंभीरा वर्तनामि स्तन भरनमिता शुभ्रवस्त्रोत्तरीया लक्ष्मी दिव्यैः गजेन्द्रैः मणिगण खचितैः स्नापिता हेम कुम्भैः नित्यं सा पद्महस्ता मम वसतु गृहे सर्वमाङ्गल्य युक्ता। श्री गुरुभ्यो नमः। ಎಂತಹ ಪ್ರಸಂಗ ಬಂದರೂ ಅದೆಂತಹ ಪ್ರಸಂಗ ಬರಲಿ ಗಂಗೆ ಮೈಲಿಗೆ ಆಗುವುದಿಲ್ಲ, ಎಂತಹ ಪ್ರಸಂಗ ಬಂದರೂ ಗಂಗೆ ಮೈಲಿಗೆ ಆಗುವುದಿಲ್ಲ. ಆದರೆ ಈಗ ಈಗ ಹೊಸದಾಗಿ ಗಂಗಾ ಶುದ್ಧೀಕರಣ ಅಂತ ಪ್ರಾರಂಭ ಆಗಿಬಿಟ್ಟಿದೆಯಲ್ಲ, ಯಾಕದು? ಗಂಗಾ ಮೈಲಿಗೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಿ. ಗಂಗಾ ಶುದ್ಧೀಕರಣ ಅಂದ್ರೆ ಏನದು? ಕಾಶಿಗೆ ಹೋಗಿ ನೋಡ್ರಿ, ಅಯ್ಯೋ ಗಂಗೆ ಬಗ್ಗೆ ಇಷ್ಟೊಂದು ವಿವರಣೆ ಕೊಡ್ತೀರಾ? ಕಾಶಿಲಿ ಬೆಳಗ್ಗೆ 4:45 ಗಂಟೆಗೆ ಸ್ನಾನಕ್ಕೆ ಅಂತ ನಾನು ಮೊದಲನೇ ಸಲ ಹೋಗಿದ್ದೆ, ನನಗೆ ಗೊತ್ತಿಲ್ಲಪ್ಪ. ನಮ್ಮ ಜೊತೆ ಸೀತಕ್ಕ ಅಂತ ಒಬ್ರಿದ್ರು, ತುಂಬಾ ಮಡಿವಂತರು. ಅವ್ರು ಮಡಿಲೇ ಎಲ್ಲ ಮಾಡ್ತಾ ಇದ್ರು. ತಿಂದ ಮೇಲೆ ಹೊರಗೋಗ್ತಾರಲ್ಲ, ಅದೊಂದು ಯಾಕೋ ಮಡಿಲ್ ಮಾಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಪಾಪ ಇನ್ನೆಲ್ಲ ಮಡಿಲೇ ಮಾಡೋರು, ಪಾಪ ಮಡಿಬಡಿಯಾಗಿ ಮಾಡೋರು. ಅವರು ನನ್ನ ಜೊತೆ ಬಂದಿದ್ರು. ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಅಯ್ಯೋ ಮೈಲಿಗೆ ಮುಂಡೇವಾ, ಮೈಲಿಗೆ ಮುಂಡೇವಾ ಅಂತ. ಅವರು ನಾವೆಲ್ಲ ಗಂಗಾ ಸ್ನಾನಕ್ಕೆ ಅಂತ ಹೋಗಿದ್ವಿ. ಹರಿಶ್ಚಂದ್ರ ಘಾಟ್, ಬ್ರಹ್ಮ ಘಾಟ್, ಮಣಿಕರ್ಣಿಕಾ ಘಾಟ್ ಅಂತ ಎಲ್ಲ ಇದೆ. ನಾವು ಹರಿಶ್ಚಂದ್ರ ಘಾಟಲ್ಲಿ ಉಳ್ಕೊಂಡಿದ್ವಿ. ಒಂದು 4 ಗಂಟೆ ಆಗಿರ್ಬೋದು ಗಂಗಾ ಸ್ನಾನಕ್ಕೆ ಹೋಗಿದ್ದೀವಿ. ಮುಳುಗದೆ ಮುಳುಗೋ ಹೊತ್ತಿಗೆ ರಪ್ ಅಂತ ಮುಖಕ್ಕೆ ಬಂದು ಏನೋ ಒಂದು ಬಡೀತು. ನಾನೇನು ಮಾಡಿದೆ, ಅದನ್ನು ದೂಕಿದೆ. ಅದು ಸೀದಾ ಸೀತಾಬಾಯಿ ತಲೆ ಹತ್ರ ಏನೋ ಹೋಯ್ತು. ಅವರು ಅದನ್ನು ದೂಡಿದ್ರು. ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ನಾವು ಇದೆಷ್ಟೋ ಮುಳುಗ ಲೆಕ್ಕ, ಕಾಶಿ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ಕಾಮೇಶ್ವರ ಯೇಸು ದೇಶ ತಿರುಗಿದ್ದಾರೆ ಬಾಹೋದೇನು ಗಂಗೆ ಗೋದಾವರಿ ತುಂಗೆ ಎಲ್ಲ ಸ್ನಾನ ಮಾಡಿ ಪಾಪ ಕಳ್ಕೋಬೇಕಲ್ಲ ರೀ, ನಮ್ಗಿನ್ನೇನು ಗತಿ ಇದೆ ಹೇಳಿ? ಗಂಗಾದೇವಿ ಪಾಪ ಕಳೆಯೋಳಲ್ವಾ? ಹೋಗಿ ಸ್ನಾನಕ್ಕೆ ಹೋದ್ವಿ, ರಪ್ ಅಂತ ಮುಖಕ್ಕೆ ಕುಡಿಯೋದು, ದಪ್ತಾ ಇದ್ವಿ. ನಾನ್ ದಬ್ಬದ್ರೆ ಅವ್ರಿಗೆ ಹೋಗ್ತಿತ್ತು, ಅವ್ರು ದಬ್ಬದ್ರೆ ನನ್ನ ಮುಖಕ್ಕೆ ಬಡಿತಾ ಇತ್ತು. ಹಿಂಗೆ ಬೆಳಗ್ಗೆ ತನಕ ಶಟ್ಲಕ್ಕಾಗಿ ಆಡಿದ್ದು ಆಡಿದ್ದೆ ಆಡಿದ್ದು ಆಡಿದ್ದು. ಥ್ರೋಬಾಲು, ಫುಟ್ಬಾಲ್ ಒಂದು ಆಡೋಕ್ಕಾಗಲ್ಲ ಏಕೆಂದ್ರೆ ಕಾಲು ನೀರಲ್ಲಿರೋದ್ರಿಂದ. ಥ್ರೋಬಾಲ್ ಆಯಿತು, ಆಮೇಲೆ ಮೇಲಿಂದು ಆಕಾಶಕ್ಕೆ ಸಿತರ ಆ ಬಾಲ್ ಆಯಿತು. ಎಲ್ಲಾದರೂ ಅದು ನಮ್ಮ ಮುಖಕ್ಕೆ ಬಂದು 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 ಬಡೀತಾ ಇತ್ತು. 5:30 ಆಯಿತು, ಬೆಳಕಾಯಿತು. ನಮಗೆ ಬಡ್ಕೊಂಡಿತ್ತಲ್ಲ ಯಾವುದೋ ಒಂದು ಪುಣ್ಯದ ಭಾಗ, ಏನು ಅಂತ ನೋಡಿದ್ರೆ ಅರ್ಧ ಸುಟ್ಟಿರೋ ಹೆಣ ರಪ್ಪ ಅಬ್ಬಬ್ಬಬ್ಬಬ್ಬ ಎದೆ ಧಸಕ್ಕಂತಿರಪ್ಪ. ಅಂದರೆ 4 ಗಂಟೆಯಿಂದ 6 ಗಂಟೆ ತನಕ ಕುಸ್ತಿ ಹೊಡೆದಿದ್ದು ಈ ಹೆಣಜ್ಜತಿಯ. ಸೀತಾಬಾಯಿ ನೋಡಿದ್ರು, ಅಯ್ಯೋ ಸುಳಗಾಡು ಮೈಲಿಗೆ ಆಗೋಯ್ತಲ್ಲೋ ರಘುರಾಮ ಅಂದರು. ಯಾಕೆ ಸೀತಾಬಾಯಿ ಹಿಂದೆ ರೀ ಪರಮ ಪಾವನೆ ಗಂಗೆ ಅಂತ ಹೇಳಿದ್ದಾರಲ್ರಿ, ಗಂಗೆಯಲ್ಲಿ ಹೆಣ ಬಂದು ಬಡದ್ರೇನೋ, ಕಣ ಬಂದು ಬಡದ್ರೇನೋ, ಮಣ ಬಂದು ಬಡದ್ರೇನೋ ಅಂದೆ. ಹುಡುಗಾಡ ಮೈಲಿಗೆ ಆಗೋಯ್ತಲ್ಲೋ, ಎಲ್ತಾ ಕಡೆ ಸ್ನಾನಕ್ಕೆ ಬಂದವೋ ಅಂತ ಲಬಾಲಾಭಾಬ ಬಿಡ್ಕೊಂಬಿಟ್ಟು. ಇನ್ನೂ ಏನು ಮಾಡ್ತಾರ ಗೊತ್ತಾ? ಹರಿಶ್ಚಂದ್ರ ಘಾಟ್ಗೆ ಹೋಗಿ ನೋಡಿ ಈಗೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸರ್ಕಾರ ಸ್ವಲ್ಪ ಬಹಳ ಉಗ್ರವಾದ ಕಾರ್ಯಕ್ರಮಗಳನ್ನು ಕೈಗೊಂಡಿದೆಯಂತೆ. ಕಟ್ಟಿಗೆ ಮುಟ್ಟಿಸ್ತಾರಷ್ಟೇ, ಅರ್ಧ ಸುಡೋದಲ್ರಿ. ಸುಮ್ಮನೆ ಈ ತಪ್ತ ಮುದ್ರಧಾರಣೆ ಅಂತ ಮಾಡ್ತಾರಲ್ಲ ವರ್ಷಕ್ಕೊಮ್ಮೆ,
ಮಾಧ್ವ ಬ್ರಾಹ್ಮಣರು ಹಾಗೆ ಒಂದು ಮುದ್ರೆನ ಹಾಕದಾಗೆ ಸ್ವಲ್ಪ ಅಷ್ಟೇ ಮುಟ್ಸೋದು. ಮತ್ತು ನೀವು ಮಾಧ್ವರಲ್ವಾ, ನಾವು ಮಧ್ವರು, ಅವರು ಮಾಧ್ವರು, ನಾವು ಮಧ್ವರು. ಮಧ್ವರು ಅಂದ್ರೆ ಏನು? ಜ್ಞಾನವುಳ್ಳಂಥ ಆಚಾರ್ಯರ ನೆರಳಿನಲ್ಲಿ ಇರುವವರು. ಅವರೇನು ಮಾಡಿದ್ರು? ಸುಮ್ಮನೆ ಮುಟ್ಸಿದ್ರು ಬೆಂಕಿ ರಪ್ಪ ಅಂತ ಹೆಸರು. ರಾತ್ರಿ 2:30 ಆಗಿತ್ತೇನೋ, ಯಾಕೋ ಎದ್ದು ನೋಡಿದೆ. ಎದ್ದು ನೋಡುವಾಗ ಒಂದು ಬಾಲಿಕೆಯ ಶವ, ಅದಂತೂ ಸುಡ್ಲೇ ಇಲ್ಲ ಬಿಡ್ರಿ, ಅದಕ್ಕೊಂದು ಕಲ್ಲು ಕಟ್ಟಿದ್ರಿ, ಕಲ್ಲು ಕಟ್ಟಿ ನೀರೊಳಗೆ ಬಿಟ್ರು. ಹೀಗೆ ಗಂಗಾ ಮೈಲಿಗೆ ಆಯಿತಲ್ವಾ, ಅಪವಿತ್ರವಾದಕ್ಕಿರ್ತಕ್ಕಂಥ ವಸ್ತುಗಳನ್ನು ಬಿಡ್ತಾ ಇದ್ದಾರೆ, ಈಗಲೂ ಬಿಡ್ತಾ ಇದ್ದಾರೆ. ಸರಿ, ಸಹಸ್ರಾರು ವರ್ಷಗಳಿಂದ ಗಂಗೆ ಎಲ್ಲಿಂದ ಹರಿದಿದ್ದಾಳಲ್ಲ ಅಲ್ಲಿಂದ ಇಲ್ಲಿ ತನಕ ಈ ಕಾರ್ಯಕ್ರಮಗಳು ನಿರಂತರವಾಗಿ ಗಂಗೆಯಲ್ಲಿ ನಡೀತಾ ಇದೆ. ಗಂಗೆಯಲ್ಲಿ ಸ್ನಾನ ಮಾಡಿದ್ದವ್ರು ಯಾರಾದರೂ ಇಲ್ಲಿ ತನಕ ಡಾಕ್ಟರ್ ರಿಪೋರ್ಟ್ ಪ್ರಕಾರ ಅವ್ರಿಗೆ ಕಾಯಿಲೆ ಬಂದಿದೆ ಅಂತ ಯಾರಾದರೂ ರಿಪೋರ್ಟ್ ಇದೆಯಾ ನೋಡಿ? ನೀವು ಹೋಗಿ ಬನ್ನಿ ಕಾಶಿಗೆ, ನೋಡಿ ಇದನ್ನೆಲ್ಲ, ನಿಮಗೆ ಅಸಹ್ಯ ಬಂದೋಗುತ್ತೆ. ಯಾಕಂದರೆ ಸಹ್ಯವಾಗೋಲ್ಲ, ಅರ್ಧಂಬರ್ಧ ಸುಟ್ಟೆಣ ಬಿಸಾಡೋದು, ಇನ್ನು ಬಾಲಿಕೆಯರ ಶವವನ್ನು ಕಲ್ಲು ಕಟ್ಟಿ ನೀರೊಳಗೆ ಬಿಡೋದು, ಇಂಥವು ಸಾವಿರಾರು ಸಹಸ್ರಾರು ಲಕ್ಷಾರು ಗಟ್ಟಲೆ. ಕೆಲವರಂತೂ ತಮ್ಮ ಕೊನೆಯ ದಿನಗಳನ್ನು ಕಾಶಿಯಲ್ಲಿ ಕಳೆದು ತಮ್ಮ ಹೆಣನ ಅದರೊಳಗೆ ಬಿಸಾಡಲಿ ಅಂತಲೇ ಹೋಗಿ ಅಲ್ಲಿ ವಾಸ ಮಾಡೋರಿದ್ದಾರೆ. ಯಾಕೆ ಅಂದರೆ ಜಾಬಾಲಿ ಶ್ರುತಿಯಲ್ಲಿ ಒಂದು ಮಾತಿದೆ, ಜಾಬಾಲಿಗಳ ಶ್ರುತಿಯಲ್ಲಿ ಒಂದು ಮಾತಿದೆ, ಸ್ಕಂದ ಪುರಾಣದಲ್ಲೂ ಮಾತಿದೆ. ಏನು? ಅನೇಕ ಪುರಾಣಗಳಿವೆ, 18 ಪುರಾಣಗಳಲ್ಲೂ ಗಂಗೆಯ ಮಹತ್ವ ಇದೆ. ಕಾಶ್ಯಾನ್ ಮರಣಾನ್ ಮುಕ್ತಿ, ಕಾಶಿಯಲ್ಲಿ ಮರಣವಾದರೆ ಮುಕ್ತಿಯಾಗುತ್ತದೆ. ಯಾಕೆ? ವಿಶ್ವನಾಥನಿದ್ದಾನೆ. ಹಾಗಾದ್ರೆ ಕೇದಾರದಲ್ಲಿ ಮರಣ ಆದರೆ? ಇಲ್ಲ, 12 ದ್ವಾದಶ ಲಿಂಗಗಳಿದೆ, ಅಲ್ಲೆಲ್ಲ ಆಗೋಲ್ಲ, ಕಾಶಿಯಲ್ಲೇ. ಯಾಕೆ? 12,000 ವರ್ಷಗಳ ಕಾಲ ರಾಮ ಮಂತ್ರವನ್ನ ಅನುಷ್ಠಾನ ಮಾಡಿ, ರಾಮ ಮಂತ್ರ ಯಾಗವನ್ನು ಮಾಡಿ, ಪ್ರತ್ಯಕ್ಷವಾಗಿ ಶ್ರೀರಾಮಚಂದ್ರನನ್ನು ಸಾಕ್ಷಾತ್ಕರಿಸಿಕೊಂಡ ವಿಶ್ವನಾಥನಿರುವ ಜಾಗ, ಅದಕ್ಕಿಂತಲೂ ಹೆಚ್ಚಾಗಿ ಗಂಗಾ ನದಿ ಅನಿಸ್ಕೊಂಡು ಅಲ್ಲೇ. ಅವಳು ಬದರಿಯಲ್ಲಿ ಅಲಕನಂದ, ಕೇದಾರದಲ್ಲಿ ಮಂದಾಕಿನಿ, ಭದ್ರ, ಚಕ್ಷು, ಸೀತ, ಅನೇಕ ಹೆಸರುಗಳಿದೆ. ಅವಳು ಭಾಗೀರಥಿ, ಗಂಗಾದೇವಿ. ಭಾಗೀರಥಿ ಧರಣೆ ಭಯವ ಪರಿ ಹರಿಸಯ್ಯ ಅನ್ನೋ ಮಾತು ಕಾಶಿಯಲ್ಲೇ ಬಂದದ್ದು. ಕಾಶಿಯಲ್ಲಿ ಮುಕ್ತಿ ಯಾಕೆ ಅಂದರೆ ಗಂಗಾ ಅನ್ನಿಸ್ಕೊಳ್ಳೋದು ಕಾಶಿಲೆ. ನೀವು ಅಲಕನಂದದಲ್ಲಿ ನೀರು ತುಂಬಿಸ್ಕೊಂಡು ಬಂದರೆ, ಮಂದಾಕಿಲಿ ನೀರು ತುಂಬಿಸ್ಕೊಂಡು ಬಂದರೆ ಅಷ್ಟು ಪೂಜನೀಯವೇನಲ್ಲ. ಕಾಶಿಲಿನೇ, ಕಾಶಿಯೊಳಗೇನೆ ಗಂಗೆಯನ್ನು ಭರ್ತಿ ಮಾಡ್ಕೊಳ್ಳೋದು, ಕೆಲವು ಹರಿದ್ವಾರದಲ್ಲೂ ಮಾಡ್ಕೊಳ್ತಾರೆ. ಆದರೆ ಕಾಶಿ ಗಂಗಾ ಸರ್ವಶ್ರೇಷ್ಠವಾದದ್ದು. ಹಿಂದೆ ಕಾಶಿ ಹಲ್ವಾ ಅಂಥೇಳಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಹಲ್ವಾ ಅದು. ಇದು ಕುಂಬಳ ಅಂತೀವಿ ನಾವು, ಕರಿಗುಂಬಳ ಅಂತೀವಿ ತುಳು ಒಳಗೆ, ಬೂದು ಕುಂಬಳಕಾಯಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆಮೇಲೆ ಇನ್ನೂ ಏನೇನೋ ಏನೋ ಹೇಳ್ತಾರೆ. ಆ ಕುಂಬಳಕಾಯಿನೆಲ್ಲ ನೀವಾಳ್ಸಕ್ಕೆ ಇಟ್ಕೋತಾರೆ. ಆ ಕಾಶಿ ಹಲ್ವಾ ತಯಾರಾದದ್ದೇ, ಅಂದರೆ ಕುಂಬಳಕಾಯಿ ಹಲ್ವಾ ತಯಾರಾದದ್ದು ಮೊದಲು ಕಾಶಿಯಲ್ಲಿ. ಕಾಶಿ ಹಲ್ವಾ, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಂಚಿ ಪೀತಾಂಬರ ಮೊಳಕಾಲ್ಮೂರು ಪೀತಾಂಬರ ಅಂತ ಹೇಳಿಲ್ಲ, ಕಾಶಿ ಪೀತಾಂಬರ ಅಂತ ಹೇಳಿದ್ದಾರೆ. ಕಾಶಿ ಹಲ್ವಾ, ಕಾಶಿ ಪೀತಾಂಬರ, ಕಾಶಿ ಪಂಡಿತರು, ಕಾಶಿ ಸಂಸ್ಕೃತ, ಕಾಶಿಯಲ್ಲಿ ಕೋವಿದರಾಗಿ ಬಂದರೆ. ಕೋವಿದರು ಅಂದ್ರೇನು? ಗಲಾಟೆ ಮಾಡೋರು ಅಂತ. ಗಲಾಟೆ ಮಾಡೋರು ಅಂದ್ರೇನು? ಅದೇ ನನ್ನ ಧರ್ಮ ಸತ್ಯ, ನಿನ್ನ ಧರ್ಮ ಸುಳ್ಳು, ನಿನ್ನ ಧರ್ಮ ಸತ್ಯ, ನನ್ನ ಧರ್ಮ ಸುಳ್ಳು, ಪಂಡಿತರು ಜಗಳಾಡ್ತಿರ್ತಾರಲ್ಲ, ಅವರೆಲ್ಲ ಕಾಶಿಯಿಂದ ಬಂದವರೇ ಅಲ್ಲ. ಜಗಳ ಮುಕ್ತಾಯ ಮಾಡುವಂಥ ವಿದ್ವಾಂಸರು ಕಾಶಿಯಿಂದ ಬಂದವರು. ಕಾಶಿ ಪೀತಾಂಬರ, ಕಾಶಿ ಹಲ್ವಾ, ಕಾಶಿ ವಿದ್ವಾಂಸರು ಯಾಕೆ ಶ್ರೇಷ್ಠರು? ಕಾರಣ ಇಷ್ಟೇ, ಕಾಶಿ ಗಂಗಾ ಮಹತ್ವವಾಗಿರ್ತಕ್ಕಂಥ, ಅಲ್ಲೊಂದು ವಿಚಿತ್ರವಾಗಿರ್ತಕ್ಕಂಥ ವಿಷಯ ಒಂದು ನಡೀತು. ಅಲ್ಲಿ ಯಾರೆಲ್ಲೇ ಕೂತಿರಲಿ, ದಕ್ಷಿಣಾಢಾರೋ 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 ಅಂತಿರ್ತಾರೆ. ದಕ್ಷಿಣೆ ಹಾಕ್ರಿ, ದಕ್ಷಿಣೆ ಹಾಕ್ರಿ. ಪಾಪ ನಮ್ಮ ಸೌತ್ನವ್ರು ಯಾರೋ ಹಿಂದಿ ಬರಲ್ಲ ಹೋಗಿದ್ರು, ಒಂದು ಚುಂಬು ತುಂಬ ನೀರು ತುಂಬಿಕೊಂಡು ಹೋದರು.
ಅವನು ಹೇಳದೆ ಹೇಳ್ದ ದಕ್ಷಿಣಾಢಾಲೋ ದಕ್ಷಿಣಾಢಾಲೋ ಇವನ್ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದ ದಕ್ಷಿಣಾಢಾಲೋ ಅಂತ ಹಿಂಗ್ ಮುಟ್ಟದ ಇವನ್ ಚೊಂಬು ತುಂಬ ತುಂಬಿಕೊಂಡಿದ್ ಗಂಗಾ ನಿನ್ನ ಅವನ್ ತಾಯಿಮೇಲೆ ಹೋಯ್ದ ಬಾರ್ದ ಇಂತಹ ಕಾಶಿಯಲ್ಲಿ ನಾವು ಬಿಂದಿಗೆಯನ್ನು ತುಂಬಿಸಿಕೊಂಡು ಬರ್ತೇವೆ ಯಾಕೆ ಆ ಕಾಶಿಯ ಮಹತ್ವವೇ ಹಾಗೆ ಇಲ್ಲಿಯ ತನಕ ಕಾಶಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಸಹಸ್ರಾರು ವರ್ಷಗಳಿಂದ ಹೆಣಗಳನ್ನು ಬಿಡ್ತಾ ಇದ್ದಾರೆ ಅಸ್ಥಿ ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ ಕೊಳಕು ರಾಡಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಿದ್ರೂ ಕೂಡ ಗಂಗೆ ಮೈಲಿಗೆಯಾಗಲಿಲ್ಲ ಆಗಿಲ್ಲ ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿದವರಿಗೆ ಇಲ್ಲಿ ತನಕ ಯಾವುದೇ ಚರ್ಮ ವ್ಯಾಧಿ ಬಂದಿಲ್ಲ ಖಂಡಿತ ಬಂದಿಲ್ಲ ನಾನೇ ಒಂದು 12 ತಿಂಗಳ ಕಾಲ ಸತತವಾಗಿ ಕಾಶಿಯಲ್ಲಿದ್ದು ಆ ಕೊಳಕು ನೀರು ಅಂತ ನೀವೇನು ಹೇಳಿದ್ರಲ್ಲ ಅದರಲ್ಲಿ ಸ್ನಾನ ಮಾಡಿದ್ದೆ ಬಿಂದು ಮಾತ್ರ ಮೈಗಂಟಿದ್ರೆ ಸಾಕು ಸಕಲ ಪಾಪಗಳು ತೊಲಗಿ ಹೋಗುತ್ತೆ ಹಿಂದೆ ಆದ ಪಾಪಗಳನ್ನ ಮುಂದಾಗುವ ಪಾಪಗಳನ್ನ ತಡೆಯುವ ಶಕ್ತಿ ಕಾಶಿ ಗಂಗೆಗಿದೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಇನ್ನೂ ಪಾಪ ನನಗಿದೆ ಅಂತ ಪಾಪ ನೀವೆಲ್ಲ ಮಾತಾಡ್ತಿರಲ್ಲ ಹಾಗಾದ್ರೆ ಸ್ಕಾಂದ ಪುರಾಣದ ಮಾತನ್ನ ಒಂದ ಚರಂಡಿಗೆಸಬೇಕು ಇಲ್ಲ ನಾನು 12 ತಿಂಗಳು ಕಾಶಿಯಲ್ಲಿದ್ದ ಸ್ನಾನ ಮಾಡಿದ್ದು ಸುಳ್ಳು ಅನ್ಬೇಕು ಮಾತಾಡಿ ಮಾತಾಡಿ ನನಗೆ ಏನು ಬೇಕಾರಿಲ್ಲ ಇದೆಲ್ಲ ಗಂಗಾದೇವಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಷಯಗಳು ಇಂತಹ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಯಾವುದೇ ಕಾಯಿಲೆ ಆಗಲಿ ಯಾವುದೇ ರೋಗ ರುಜಿನಗಳಾಗಲಿ ಬಂದಿಲ್ಲ ಇವತ್ತಿಗೂ ಬರೋಲ್ಲ ಯಾಕೆ ಇಷ್ಟು ಪಾವನತ್ವ ಈ ನೀರಿಗೆ ಉಂಟಾ ನೀರಿಗೆಲ್ಲಿದೆರಿ ಇವಾಸುದೇವಗೆ ಎಣೆಯುಂಟೆ ಶೋಭಾನೆ ಎಷ್ಟೋ ಸಹಸ್ರ ವರ್ಷಗಳಾಯಿತು ಚತುರ್ಮುಖ ಬ್ರಹ್ಮದೇವರು ತಮ್ಮ ಕರಕಮಲದಿಂದ ಕಮಂಡಲವನ್ನು ಹಿಡಿದು ಪರಮಾತ್ಮನ ಪಾದಗಳನ್ನ ಸಹಸ್ರ ಶೀರ್ಷ ಪುರುಷಕ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋವೃತ್ವ ಅತ್ಯಧಿಷ್ಟ ದಶಾಂಗುಲಂ ಓಂ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಎಂಬ ಭಾವದಿಂದ ಅವನ ಪಾದವನ್ನಲ್ಲ ಅವನ ಅಂಗುಷ್ಠವನ್ನ ಅವನ ಹೆಬ್ಬೆರಳನ್ನ ಅವನ ಕೊಂಬು ಬೆರಳನ್ನ ತೊಳೆದು ಕೃತಯುಗದಲ್ಲಿ ಆಗಿದ್ದದು ಕೃತಯುಗದಲ್ಲಿ ಬಂದವಳು ಗಂಗೆ ಹಿರಿಯರೊಂದು ಮಾತು ಹೇಳಿದರು ಏನಂತ ಹೇಳಿದ್ದಾರೆ ನೋಡಿ ಅದು ಮಹಾಭಾರತದಲ್ಲಿ ಇರ್ತಕ್ಕಂಥ ವಾಕ್ಯ ಧರ್ಮಶಾಸ್ತ್ರ ಇರ್ತಕ್ಕಂಥ ವಾಕ್ಯ ಕಲೌ ಪಂಚಸಹಸ್ರ ಅಂತೆ ಕಲೌ ಪಂಚಸಹಸ್ರ ಅಂತೆ ಗಂಗಾತ್ಯಕ್ಷತಿ ಮೇಧಿನಿ ಕಲೌ ದಶಸಹಸ್ರ ಅಂತೆ ವಿಷ್ಣು ತ್ಯಕ್ಷತಿ ಮೇಧಿನಿ ಇದು ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಇದರ ಅರ್ಥ ಏನು ಗೊತ್ತಾ ಕಲೌ ಕಲಿಯುಗದಲ್ಲಿ ಕಲಿಯುಗ ಪ್ರಾರಂಭವಾಗಿ ಪಂಚಸಹಸ್ರ 5000 ವರ್ಷದ ಅಂತ್ಯದಲ್ಲಿ ಕೊನೆಯಲ್ಲಿ ಅಂದರೆ ಕಲಿಯುಗ ಪ್ರಾರಂಭ ಆಗಿ 5000 ವರ್ಷದ ಕೊನೆಯಲ್ಲಿ ಗಂಗಾದೇವಿ ತ್ಯಕ್ಷತಿ ಬಿಟ್ಟು ಹೊರಡುತ್ತಾಳೆ ಮೇಧಿನಿ ಭೂಮಿಯನ್ನ ಅಂತಿದೆ ಮತ್ತೆ ಗಂಗಾ ನದಿ ಇನ್ನು ಹರಿತಾ ಇದೆಯಲ್ಲ ನಾವು ಹೇಳ್ತಾ ಇರೋದು ಗಂಗಾ ಎನ್ನುವ ಜಡವಾದ ನೀರಲ್ಲ ಮತ್ತೇನು ಗಂಗೆಯಲ್ಲಿರುವ ಗಂಗಾ ಎನ್ನುವ ಹೆಣ್ಣು ಮಗಳ ದೇವತೆಯ ಸನ್ನಿಧಾನ ಗಂಗೆಯಲ್ಲಿ ಇರಲಿ ಕಲೌ ಕಲಿಯುಗದಲ್ಲಿ ದಶಸಹಸ್ರ ಅಂತೆ 10,000 ವರ್ಷಗಳ ಕೊನೆಯಲ್ಲಿ ವಿಷ್ಣು ಪರಮಾತ್ಮ ನಾರಾಯಣ ವಿಷ್ಣು ತ್ಯಕ್ಷತಿ ಬಿಟ್ಟು ಬಿಡ್ತಾನಂತೆ ಮೇಧಿನಿ ಅಯ್ಯೋ ಅಂದ್ರೆ ಲಾಸ್ಟ್ ಕೊನೆ ಮ್ಯಾಚ್ ಇದು ಯಾರು ಗೆದ್ರು ಯಾರು ಸೋತರು ಗೊತ್ತಿಲ್ಲ ಪಾಕಿಸ್ತಾನನು ಇಂಡಿಯಾನೋ ಗೊತ್ತಿಲ್ಲ ಅಂತೂ ಲಾಸ್ಟ್ ಮ್ಯಾಚಲ್ಲಿ ಇದೀವಿ ನಾವು ಮುಗಿದೋಯ್ತು 5,000 ವರ್ಷ ಆಗೋಯ್ತು ಕಲಿಯುಗ ಆರಂಭವಾಗಿ 5,000 ವರ್ಷ ಆಯಿತು ಗಂಗಾ ಸನ್ನಿಧಾನ ಆ ನೀರಲ್ಲಿ ಇಲ್ಲ ಕಲೌ
ಪಂಚ ಸಹಸ್ರ ಅಂತೆ ಗಂಗಾತ್ಯಕ್ಷತಿ ಮೇಧಿನಿ ಅಂತ ಇರೋದ್ರಿಂದ ಕಲಿಯುಗ ಪ್ರಾರಂಭವಾಗಿ ಈಗ ಮುಕ್ತಾಯ ಅಂದ್ರೆ 5000 ವರ್ಷಗಳಾಯಿತು ಮುಕ್ತಾಯ ಅಲ್ಲ ಕಲಿಯುಗೆ ಪ್ರತಪಾದೆ ಜಂಬೂದ್ವೀಪೆ ಮೇರೋಹ ದಂಡಕಾರಣ್ಯಂ ದೇಶೆ ಗೋದಾವರಿಯ ದಕ್ಷಿಣೇ ತೀರೆ ಅಲ್ಲಿ 5000 ವರ್ಷಗಳು ಆಗಿ ಹೋಯಿತು ಗಂಗಾ ಸನ್ನಿಧಾನ ಆ ನೀರಿನಲ್ಲಿ ಕಮ್ಮಿ ಆಗುತ್ತೆ ಅಂತ ಅದಕ್ಕೇನೋ ಈಗ ಗಂಗಾ ಶುದ್ಧೀಕರಣ ಇವೆಲ್ಲ ಪ್ರಾರಂಭ ಆಗಿರಬಹುದು ಅಂತ ಕಾಣುತ್ತೆ ಕಲಿಯುಗ ಆರಂಭವಾಗಿ 10,000 ವರ್ಷ ಆಯ್ತಾ ಮುಗಿತಲ್ಲ ಮುಗುದಿಲ್ಲ ಆದ್ಮೇಲೆ ಭಗವಂತನ ಸನ್ನಿಧಾನ ಭೂಮಿಯಲ್ಲಿ ಕಮ್ಮಿ ಆಗುತ್ತೆ ಅಂತೆ ಹಿರಿಯರು ಹೇಳಿದಂತ ಮಾತು ದುರ್ಯೋಧನ ಸತ್ತು 5,000 ವರ್ಷ ಆಯ್ತೀಗ ಆದ್ರಿಂದಲೇ ನಮ್ಮಲ್ಲಿ ಗಂಗಾ ಶುದ್ಧೀಕರಣ ಇಂಥದ್ದೆಲ್ಲ ಸರ್ಕಾರ ಪ್ರಾರಂಭ ಮಾಡಿರ್ಬೋದು ಅವರು ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಮಹಾಭಾರತ ಭಾಗವತದ ವಾಕ್ಯಗಳನ್ನ ಧರ್ಮಶಾಸ್ತ್ರದ ವಾಕ್ಯಗಳನ್ನ ಓಹೋ ಹೇಗಿದ್ರು 5,000 ವರ್ಷ ಆದ್ಮೇಲೆ ಕಲವು 5,000 ಅಂತೆ ಗಂಗಾ ತಕ್ಷತಿ ಮೇಧಿನಿ ಅಂತ ಹೇಳಿರೋದ್ರಿಂದ ಈಗ ಗಂಗಾದೇವಿ ಅದಲಿಲ್ಲ ರೇಟ್ ಎದ್ದಿದ್ದಾಳೆ ಎದ್ದು ತನ್ನ ಬ್ಯಾಗು ಬುಟ್ಟಿ ಅಥವಾ ಕುಕ್ಕರು ಅವಳೇ ಹೆಣ್ಮಗಳಾದ್ರಿಂದ ಸ್ಟೀಲ್ ಪಾತ್ರೆ ಗಿಲ್ ಪಾತ್ರೆ ನಿಮ್ಮಂಗೆ ಇಟ್ಕೊಂಡಿರ್ತಾರೆ ನೋಡಿ ಟಪ್ಪರ್ ವೇರು ಎಂತ ವೇರು ಟಪ್ಪರ್ ವೇರು ಅದನ್ನೆಲ್ಲ ಪಪ್ಪ ಎಲ್ಲ ಬುಟ್ಟಿಲಿ ಹಾಕೊಂಡು ಗಂಗಾದೇವಿ ಟ್ರೈನೋ ಬಸ್ಸೋ ಹಿಡ್ಕೊಂಡು ರೈಟ್ ಎದ್ದಿರಬೇಕು ಅಂತ ಕಾಣುತ್ತೆ ಅದಕ್ಕೋಸ್ಕರ ಗಂಗಾ ಶುದ್ಧೀಕರಣ ಏನೋ ಶುರು ಮಾಡಿದ್ರ ಇರ್ಲಿ ಬಿಡಿ ಗಂಗಾ ತಕ್ಷತಿ ಕಮ್ಮಿ ಆಗಿದೆ ಅಂತ ಇಟ್ಕೋಣ ಆದ್ರೂ ಗಂಗೆ ಪೂರ ಕಲುಷಿತವಾಗಿಲ್ಲ ಯಾಕಂದ್ರೆ ಸ್ನಾನ ಮಾಡಿದ್ರು ಕಾಯಿಲೆ ಬರ್ತಾ ಇಲ್ಲ ಇಷ್ಟು ಪವಿತ್ರಳಾಗಿರ್ತಕ್ಕಂತಹ ಅವಳು ನಮ್ಮ ಗಂಗೆ ಪವಿತ್ರಾಣಾಂ ಪವಿತ್ರಂತೂ ನೋಡಿ ಈ 5,000 ವರ್ಷಗಳ ಹಿಂದೆ ಸ್ನಾನ ಮಾಡಿದ್ರು ಎಂಥ ಪರಮ ಪುಣ್ಯ ಅಂತರಿರು ಅದಕ್ಕೆ ಅವ್ರಿಗೆ ಇನ್ನೊಂದು ಜನ್ಮನೇ ಆಗಿಲ್ಲ ಬಿಡಿ ಅಲ್ವಾ ನಾವು ಇವತ್ತು ಗಂಗೆ ತಕ್ಷತಿ ಬಿಟ್ಟು ಹೋಗಿದ್ದಾಳೆ ಅಂತಲೇ ಬಂದ್ಬಿಡುತ್ತೆ ಬಿಟ್ಟು ಹೋಗ್ತಾಳೆ 5,000 ವರ್ಷ ಆಗೋಗಿದೆ ಈಗ ಗಂಗೆ ಇಲ್ಲ ಅಂತ ಹೇಳಿಬಿಟ್ರೆ ಗಂಗಾ ಸ್ನಾನ ಮಾಡೋರಿಗೆ ಅಶ್ರದ್ಧೆ ಬರಬಹುದೋ ಏನೋ ಆದರೆ ಗಂಗೆ ಬಿಟ್ಟೋಗ್ಬೇಕಾದ್ರೆ ಪೂರ್ತಿ ಬಿಟ್ಟೋಗಿರ್ಲಿಕ್ಕಿಲ್ಲ ಅಂತ ಕಾಣುತ್ತೆ ಅವಳು ಸೀರೆನೋ ಬಟ್ಟೆನೋ ಅಥವಾ ಜಾಕೆಟು ಗಿಕೆಟು ಬಿಟ್ಟೋಗಿರ್ಬೇಕು ಅವಾಗವಾಗ ಬಂದು ಹೋಗ್ತಿರ್ತಾಳೆ ಅಂತ ಕಾಣುತ್ತೆ ಯಾಕೆಂದ್ರೆ ಪೂರ್ತಿ ಹೋಗಲ್ಲ ಹೆಣ್ಮಕ್ಳೆಲ್ಲ ಕಟ್ಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಹೋಗ್ತಾರೆ ಹಂಗೆ ಸ್ವಲ್ಪ ಬಿಟ್ಟೋದು ಸ್ವಲ್ಪ ಸ್ವಲ್ಪ ಬಂದು ಹೋಗ್ತಾಳೆ ಅಂತ ಕಾಣುತ್ತೆ ಪವಿತ್ರಾಣಾಂ ಪವಿತ್ರಂತೂ ಪವಿತ್ರಗಳಿಗೂ ಪವಿತ್ರ ಅಂದ್ರೆ ಏನರ್ಥ ಪವಿತ್ರಳಾದವಳು ಗಂಗೆ ಆ ಗಂಗೆಗೂ ಪಾವಿತ್ರ್ಯವನ್ನು ಕೊಟ್ಟವ ಯಾರು ಈ ಭಗವಂತ ಈ ವಾಸುದೇವಗೆ ಎಣೆಯುಂಟೆ ಶೋಭಾನೆ ನಾವು ಯಾವ ನದಿಯಲ್ಲಿ ಸ್ನಾನ ಮಾಡಲಿ ತಟಾಕ ತಟಾಕ ಅಂದ್ರೆ ಒಂದು ಸಣ್ಣ ಸರೋವರ ಸರೋವರ ದೊಡ್ಡ ಸರೋವರ ಅಲ್ಲಿ ಕುರುಕ್ಷೇತ್ರದಲ್ಲಿ ಬ್ರಹ್ಮ ಸರೋವರ ಅಂತಿದೆ ದೊಡ್ಡ ಸರೋವರ ಸರೋವರದ ಸ್ನಾನ ಮಾಡಲಿ ತಟಾಕದಲ್ಲಿ ಸ್ನಾನ ಮಾಡಲಿ ಕೆರೆಯಲ್ಲಿ ಸ್ನಾನ ಮಾಡಲಿ ಬಾವಿಯಲ್ಲಿ ಸ್ನಾನ ಮಾಡಲಿ ಕುಂಟೆಯಲ್ಲಿ ಕುಂಟೆ ಅಂದರೆ ಸಣ್ಣದಾಗಿ ನಿಂತಿರೋ ನೀರು ಕುಂಟೆಯಲ್ಲಿ ಸ್ನಾನ ಮಾಡಲಿ ನಮ್ಮನೆ ಟಬ್ಬಲ್ಲಿ ಸ್ನಾನ ಮಾಡಲಿ ಶವರ್ ಭಾತಲ್ಲಿ ಮಾಡಲಿ ಉದ್ದು ಮಲ್ಕೊಂಡಿರ್ತಾರ ಹೆಣತ್ತರ ಒಂದು ಬಿಡಿ ಡಬ್ಬದಲ್ಲಿ ಅದಕ್ಕೇನಂತಾರೆ ಈ ಕ್ರಿಶ್ಚಿಯನ್ಸ್ರು ಹೆಣ ಆದಮೇಲೆ ಅದು ತೊಗೊಂಡೋಗಿ ಡಬ್ಬಿಲಿ ಹೆಣದ ಉಳ್ತಾರ ಹಂಗೆ ಬಾತ್ರೂಮಲ್ಲಿ ಉದ್ದು ಮಲ್ಕೊಂಡು ಅಲ್ಲರಿ ಮಲ್ಕೊಂಡಾರ ಸ್ನಾನ ಮಾಡ್ತಾರ ಮಲ್ಕೊಂಡು ಸ್ನಾನ ಮಾಡೋದು ಒಂದೇ ಒಂದು ಸಲ ನಾವು ಮಲಗಿರ್ತೇವೆ ಇನ್ನು ಜೀವನದಲ್ಲಿ ಏಳಲ್ಲ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಸೀದಾ ತಗೊಂಡೋಗಿ ಮನೆ ಹೊರಗಡೆ ಹೊಚ್ಚಲು ಬಂಡೆ ಹತ್ರ ಇಟ್ಟು ಧಬ್ಬ 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 ನೀರು ಹೋಯ್ತಾರೆ ಅವಾಗ ರೀ ಮಲ್ಕೊಂಡು ಸ್ನಾನ ಮಾಡೋದು ಏನಾದರೂ ತುಂಬ ರಿನ್ ಸೋಪಿನವರೇ ಅಲ್ಲ ಯಾವ ಸೋಪಿನವರೇ ಗೊತ್ತಿಲ್ಲ ಮುಖ ಒಂದೇ ಕಾಣುತ್ತೆ ಹಂಗೆ ಸ್ನಾನ ಮಾಡ್ತಾರೆ ಅದರಲ್ಲೂ ಕೂಡ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂಕುರು ಸುಮ್ಮನೆ ಸಿಕ್ಕ ಸಿಕ್ಕಂಗೆಲ್ಲ ನೀರು ಹೊಯ್ಕೋಬಾರ್ದು ನಾವು ಕೆರೆಯಲ್ಲಿ ಸ್ನಾನ ಮಾಡಬೇಕಾದ್ರು ತಟಾಕದಲ್ಲಿ ಸ್ನಾನ ಮಾಡಬೇಕಾದ್ರು ಸರೋವರದಲ್ಲಿ ಸ್ನಾನ ಮಾಡಬೇಕಾದ್ರು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರು ಎಲ್ಲೇ ಮಾಡಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಪಂಚ ನದಿಗಳನ್ನು ಸಂಕಲ್ಪ ಮಾಡಲಿಕ್ಕೆ ಬೇಕು ಬೇರೆ ಬೇರೆ ನದಿಗಳಲ್ಲಿ ಈ ಸಂಕಲ್ಪ ಅತ್ಯಗತ್ಯ ಆದರೆ ಗಂಗಾ ನದಿಯಲ್ಲಿ ಮೀಯುವಾಗ ಈ ಸಂಕಲ್ಪ ಮಾಡಬಾರ್ದು ಅಂದ್ಬಿಟ್ರು ಧರ್ಮಶಾಸ್ತ್ರದಲ್ಲಿ ಯಾಕೆ ಎಲ್ಲ ನದಿಗಳು
ಗಂಗೆಯ ಹಿಂದೆ ಇರುವಾಗ ಗಂಗೇಚ ಅಂತ ಸ್ಟಾರ್ಟ್ ಆಗತ್ತೆ ನೋಡಿ. ಯಮುನೇಚ ಗಂಗೇಚ ಯಮುನೇಚೈವ ಗಂಗೆ ಯಮುನೇಚ ಗಂಗಾಚೈವ ಅಂತಿಲ್ಲ, ಗಂಗೇಚ ಯಮುನೇಚೈವ ಗಂಗಾದಿ ಮೊದಲ ತೀರ್ಥ. ಗಂಗಾದಿ ಮೊದಲಾದ ಸರ್ವತೀರ್ಥಗಳು ಸರ್ವತೀರ್ಥಗಳಿಗೆ ಅಧಿಕ ಶ್ರೀ ಹರಿಯ ನಾಮ ಹರಿಯ ನಾಮ. ಗಂಗಾದಿ ಸರ್ವತೀರ್ಥಗಳು ಗಂಗೆಗೆ ಮೊದಲಾದವರು. ಬೇರೆಯವರ ಹೆಸರು ಹೇಳೋದೇನೋ, ಗಂಗೆಗೆ ಮೊದಲಾದವರು. ಗಂಗೆಯ ಚಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಕೃಷ್ಣವೇಣಿ ವೇಣುಕಾ ತುಂಗಭದ್ರಾ ಮಲಾಪಹರ್ಣಿ ಕಾವೇರಿ ಕಪಿಲಾ ಕೌಂಡಿನಿ ಘೃತಮಾಲಾ ವಿಪಾಶಾ ತಾಪಿನಿ ಪೂರ್ಣಿಮಾ ತಾಮ್ರಭರಣಿ ನೇತ್ರಾವತಿ ವೇದಾವತಿ ಕೌಶಿಕಿ ಗಂಡಕಿ ಗೋಮುಖಿ ಪುಣ್ಯದ ಕುಮಾರಧಾರ ಕಾಳಿ ಪಯಸ್ವಿನಿ ಶುಕ್ತಿಮತಿ ಚಕ್ಷುಷ್ಪತಿ ಪಾಪನಾಶಿನಿ ಮಹಾನದಿ. ನಾವು ಇಲ್ಲಿಲ್ಲ, ಅಮೆರಿಕಾದಿವಿ. ಆ ಸೆಟ್ಲೇಜು ಯಾವ ಎಲ್ಲ ನದಿ ಇಟ್ಕೊಳ್ಳಿ, ಎಲ್ಲದೂ ನೀರೆತ್ತಾನೆ. ಆ ನದಿಯಲ್ಲಿ ಸ್ನಾನ ಮಾಡುವಾಗ ಅವೆಲ್ಲವೂ ಕೂಡ ಗಂಗಾ ನದಿಯ ಹಿಂದೆ. ಎಲ್ಲ ನದಿಗಳ ಸ್ನಾನದ ಫಲ ಒಂದೇ, ಗಂಗಾ ಸ್ನಾನದ ಫಲ. ಈ ಕುಂಭ ಮೇಳ ಅಂತ ಮಾಡ್ತಾರೆ ಕಾವೇರಿಯಲ್ಲಿ. ತುಲಾ ಸಂಕ್ರಮಣದಲ್ಲಿ ಕಾವೇರಿಯಲ್ಲಿ ಗಂಗಾ ನದಿಯ ಸನ್ನಿಧಾನ ಬರುತ್ತೆ. ಅದಕ್ಕೆ ಸಹಸ್ರಾರು ಲಕ್ಷಾಂತರ ಜನಗಳು ರಥಗೀತ ಮಾಡ್ಕೊಂಡು ಹೋಗ್ತಾರ್ರಿ. ಒಂದು ಸಲ ಮಾಡ್ಕೋಬೇಕು ರಥಯಾತ್ರೆ. ಯಾವಾಗ ಹೇಳಿ? ಮೂಗಲ್ಲಿ ಗಾಳಿ ಹೊರಗೆ ಬರಬಾರ್ದು, ಬಾಯಿಯೊಳಗೆ ನೀರು ಹೋಗಬಾರ್ದು, ಆವಾಗ ಮಾತ್ರ ರಥಯಾತ್ರೆ ಮಾಡ್ಕೋಬೇಕು. ಮೂಗಲ್ಲಿ ಗಾಳಿ ಹೊರಗೆ ಬರಬಾರ್ದು, ಬಾಯಿಯೊಳಗೆ ನೀರು ಹೋಗಬಾರ್ದು, ಆವಾಗ ರಥಯಾತ್ರೆ ಒಳ್ಳೆಯದು. ಅಬಾಬಾಬಾ, ರಥದ ಮೇಲೆ ಕುತ್ಕೊಂಡು ಗಂಗಾಸ್ನ ಹೋಗ್ತೀವಿ ನಾವೆಲ್ಲ, ದೊಡ್ಡ ದೊಡ್ಡ ಪೇಟ ಪಗಡಿ ಇಟ್ಕೊಂಡು. ಇದೇನು ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ಇಲ್ಲ. ಇಂಥ ಗಂಗಾ ನದಿಗಳಲ್ಲಿ ಇತರ ನದಿಗಳಲ್ಲಿ ಸನ್ನಿಧಾನ ಬರಬೇಕು ಅಂದರೆ, ಅಲ್ಲಿ ಗಂಗಾ ನದಿ ಇದೆ ಅಂತ ಹೆಂಗೆ ಹೇಳ್ತೀರಾ? ಪ್ರಾಕ್ಟೀಸ್ ಆಗಿದೆಯಾ ನಿನಗೆ? ಪ್ರಾಕ್ಟೀಸೇ ಇಲ್ಲ ಗಂಗಾ ನದಿ ಅಂದರೆ ಏನು ಗೊತ್ತಿಲ್ಲ ನಿನಗೆ. ಏನು ಮಾಡಬೇಕು ಗೊತ್ತಾ? ಬಾಯಿಗೆ ಬಂದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಹೋಗ್ಬಿಡ್ತಾರೆ ಹರಿದ್ವಾರಕ್ಕೆ ಶುರು ಮಾಡ್ತಾರೆ, ಗಂಗೆ ಚಮನೇರಿ ಸರ್ದಿಗಾವೇರಿ ಒಳ್ಳೆ ಧನುರ್ಬಾಯಿ ಪಡ್ಕೊಂಡಾಗ ಅಲ್ರಿ. ಗಂಗೆ ಚಮನೆ ದೇವ ಗೋದಾವರಿ ಹೇಳ್ಬೋದ, ಗಂಗೆ ಚಮನೇ ದೇವ ಗೋದಾವರಿ ಸರ್ದಿಗಾವೇರಿ ಜನಸ್ವಿನ ಸನ್ನಿಧಿಂಕರೇ. ಥೋ, ಎಷ್ಟು ಚೆನ್ನಾಗಿದೆ. ಗಂಗೆ ಚ ಯಮುನೆ ಚೇವ, ಗಂಗಾ ನದಿಯಲ್ಲೇ ಸ್ನಾನ ಮಾಡ್ತಿದ್ದೀಯಾ ಕಣೋ ಪೆದ್ದ. ಮತ್ತೆ ಗಂಗೆ ಚ ಯಮುನೆ ಚೇವ, ಗಂಗಾ ನದಿಯಲ್ಲಿ ಯಮುನಾ ನದಿ ಬರಲಿ, ಸಿಂಧು ನದಿ ಬರಲಿ, ಕಾವೇರಿ ಬರಲಿ, ಸೆಟ್ಲೇಜ್ ಬರಲಿ ಅಂತೀಯಲ್ಲೋ, ಅವರೆಲ್ಲ ಬರಲ್ಲ, ಅವರಲ್ಲೇ ಇರ್ತಾರೆ. ಮತ್ತೇಕೆ ಎಕ್ಸ್ಟ್ರಾ? ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ನೀನು ಪುನಃ ಗಂಗಾ ಸ್ಮರಣೆ ಮಾಡ್, ಗಂಗೆ ಚಮನೆ ಚೈವ ಹೇಳ್ತಾ ಇದ್ದೀಯಾ, ಬೇರೆ ನದಿಗಳನ್ನು ಹೇಳ್ತಾ ಇದ್ದೀಯ. ಯಾಕೆ? ನಂಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಒಂದೆರಡು ಅದು ಉಪಯೋಗ ಇಲ್ಲ ಕಣೋ. ಅಂದರೆ ನಿನಗೆ ಗಂಗಾ ನದಿಯ ಮಹತ್ವ ಗೊತ್ತಿಲ್ಲ. ಗಂಗೆ ಒಳಗೆ ಮೀನಿರುತ್ತೆ, ಆ ಮೀನಿಗೆ ಅದು ಗಂಗಾ ನದಿ ಮಹತ್ವ ಗೊತ್ತೇನ್ರಿ? ಆ ಥರ ಆಗೋ ಇದೆಯಲ್ಲೋ ಹುಚ್ಚು ಶಾಸ್ತ್ರಿ, ನಿಂಗೆ ಬುದ್ಧಿ ಇಲ್ಲೇನೋ? ಹುಚ್ಚುಮುಂಡೆ ಇದೆ, ಹನ್ನೊಂದು ಗಂಟೆ 12 ಗಂಟೆ 2 ಗಂಟೆಗೆಲ್ಲ ಸ್ನಾನ ಮಾಡ್ತೀಯ? ನಿಂಗೆ ಸ್ನಾನದ ಮಹತ್ವ ಹೇಳ್ಕೊಡ್ಬೇಕಾ? ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ ನೋಡು. ಅಬ್ಬಬ್ಬಬ್ಬಬ್ಬಬ್ಬ, ಚಳಿ ಗಂಗೆಯೆಲ್ಲ ಮಾಡ್ಬೇಕು ಅಂತ ಮಂತ್ರವೇ ಕೇಳ್ಸರ್. ಬಡಕ್ಕಂತ ಹತ್ತಿ ಟವಲ್ ಹಿಡ್ಕೊಂಡು ರಪ 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 ಒರೆಸ್ಕೊಂಬಿಡ್ಬೇಕ್ರಿ ಸಿಕ್ಕವ್ರಿಗೆ. ಏಯ್, ಟವಲ್ ಕೊಡ. ಯಾಕೆ ಗಂಗಾ ನದಿ ಶ್ರೇಷ್ಠ ಹೇಳ್ತಾರೆ ದಾಸರು? ವಿಧಾತೃ ದೇವತೆಗಳು ವಿಷ್ಣುವಿನ ಹಿಂದೆ. ಇದಕ್ಕೆ ತಪ್ಪಿದರೆ ನಾ ಫಣಿಫಣವ ಪಿಡಿವೆ. ವಿಧಾತೃ ದೇವತೆಗಳು ವಿಷ್ಣುವಿನ ಹಿಂದೆ. 33 ಕೋಟಿ ದೇವತೆಗಳೆಲ್ಲರೂ ವಿಷ್ಣುವಿನ ಹಿಂದೆ. ಇದಕ್ಕೆ ತಪ್ಪಿದರೆ, ಈ ಮಾತುಗೇನಾದ್ರೂ ನಾನು ತಪ್ಪಿದ್ರೆ ಫಣಿಫಣವ ಪಿಡಿವೆ. ಎಂತ ಚಾಲೆಂಜ್ ನೋಡಿ. ಫಣಿಫಣ ಅಂದ್ರೇನು? ಫಣಿ ಅಂದ್ರೆ ಹಾವು. ಹಾವಿನ ಹೆಡೆ ಹಿಡ್ಕೋ ತಿನ್ಬೇಕಾದ್ರೆ ವಿಧಾತೃ ದೇವತೆಗಳೆಲ್ಲ ವಿಷ್ಣುವಿನ ಹಿಂದೆ. ಸಕಲ ತೀರ್ಥಗಳೆಲ್ಲ
ಶಾಲಗ್ರಾಮದ ಹಿಂದೆ ಯಾವ ತೀರ್ಥ ಬೇಕಾದರೂ ಇರಲಿ, ಆ ತೀರ್ಥ ಶಾಲಿಗ್ರಾಮದ ತೀರ್ಥದ ಹಿಂದೆ. ಪ್ರಕಟ ಗ್ರಂಥಗಳೆಲ್ಲ ಭಾರತದ ಹಿಂದೆ. ಎಷ್ಟು ಸಾಹಿತ್ಯಗಳು ಬರೆದಿದ್ದಾರೆ, ಎಷ್ಟು ಗ್ರಂಥಗಳ ಅವಲೋಕನ ಆಗಿದೆ, ಆದರೆ ಮಹತ್ವಾತ್ ಭಾರತತ್ವಾತ್ ಇತಿ ಮಹಾಭಾರತ ಉಚ್ಚತೆ, ಇಂಥ ಭಾರತ ಗ್ರಂಥಕ್ಕೆ ಸಮಾನವಾದ ಗ್ರಂಥ ಇಲ್ಲ. ಸಕಲ ವೃಕ್ಷಗಳಲ್ಲ ಶ್ರೀ ತುಳಸಿಗ ಹಿಂದೆ. ಪಾರಿಜಾತ ಪುಷ್ಪ ದೇವಲೋಕದ್ದು, ತೆಂಗಿನ ಮರ ದೇವಲೋಕದ್ದು, ಮಂದಾರ ಪುಷ್ಪ ದೇವಲೋಕದ್ದು, ಯಾವ್ದಾರು ಇರಲಿ, ಅದೆಲ್ಲ ತುಳಸಿ ವೃಕ್ಷದ ಹಿಂದೆ. ಸಕಲ ಪರ್ವತಗಳು ಮೇರುವಿನ ಹಿಂದೆ, ವಿಧಾತೃ ದೇವತೆಗಳು ವಿಷ್ಣುವಿನ ಹಿಂದೆ, ವಿಧಾತೃ ದೇವತೆಗಳು ವಿಷ್ಣುವಿನ ಹಿಂದೆ. ಮತಗಳೆಲ್ಲವೂ ಮಧ್ವ ಮತದ ಸಾರದ ಹಿಂದೆ, ಎಲ್ಲ ಮತಗಳು ಮಧ್ವ ಮತದ ಸಾರದ ಹಿಂದೆ ಅಂತ ಹೇಳು, ಸಾರು ಹುಳಿ ಹಿಂದೆ ಅಂತ ಅರ್ಥ ಅಲ್ಲ. ಆಚಾರ್ಯ ಮಧ್ವರು ದೊಡ್ಡ ವಿಜ್ಞಾನಿಗಳು, ಯಾವ ಮತದ ಖಂಡನೆ ಮುಖ್ಯವಲ್ಲ, ಭಗವಂತ ಸರ್ವೋತ್ತಮ, ನಾವು ಜೀವರು, ನಾವು ಯಾವತ್ತೂ ಕೂಡ ಅವನಿಗೆ ಆಶ್ರಯವಾಗಿ ಅವನನ್ನು ನಮ್ಮಲ್ಲಿ ಆಶ್ರಯ ಕೊಡಬೇಕು, ಅವನ ಆಶ್ರಯದಲ್ಲಿ ನಾವಿರಬೇಕು ಎನ್ನುವುದು ಎಲ್ಲ ಮತ ಹೇಳುವುದಿಲ್ಲವೇ. ಹಾಗಾಗಿ ಅದರ ಸಾರವನ್ನು ಬಹಳ ಸ್ಪಷ್ಟವಾಗಿ ಆಚಾರ್ಯರು ಹೇಳಿರೋದ್ರಿಂದ ಅದು ಮಧ್ಯ ಮತದ ಹಿಂದೆ. ಇತರ ವರ್ಣಗಳೆಲ್ಲ ವಿಪ್ರರ ಹಿಂದೆ, ವರ್ಣಗಳು ಅಂದರೆ ಬಣ್ಣಗಳು, ಕೆಂಪು ಬಣ್ಣ, ಕಪ್ಪು ಬಣ್ಣ, ಯಾವ್ಯಾವ ಬಣ್ಣಗಳು, RGB, RGBY ಅಂತಿದೆ, ಅದೆಲ್ಲವೂ ವಿಪ್ರರ ಹಿಂದೆ. ವಿಪ್ರರು ಅಂದರೆ ಬ್ರಾಹ್ಮಣರು, ಬ್ರಾಹ್ಮಣರು ಅಂದರೆ ಜಾತಿಯಲ್ಲ. ಬ್ರಹ್ಮಂ ಇದೋಹೋ ಬ್ರಾಹ್ಮಣ, ಬ್ರಹ್ಮಂ ಅಣತೀತಿ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಸುಜ್ಞಾನದ ತಿಳುವಳಿಕೆಯ ಹಿಂದೆ ಅಂತ ಇಟ್ಕೋಬೇಕು, ಜಾತಿ ಅಂತ ಇಟ್ಕೋಬಾರ್ದು. ವ್ರತಗಳೆಲ್ಲವೂ ಹರಿದಿನದ ವ್ರತದ ಹಿಂದೆ. ವಿಷ್ಣು ಪಂಚಕ ವ್ರತ ಇದೆ, ಅದು ತಿಂಗಳಲ್ಲಿ 5 ಉಪವಾಸಗಳು, 2 ಏಕಾದಶಿ ಮತ್ತು ಪೌರ್ಣಿಮಾ ಇತ್ಯಾದಿಗಳು, ಈ ಎಲ್ಲ ವಿಷ್ಣು ಶ್ರವಣೋಪಾಸ ಇದೆಲ್ಲವೂ ಕೂಡ ಏಕಾದಶಿಯ ಹಿಂದೆ. ವ್ರತಗಳೆಲ್ಲವೂ ಹರಿದಿನದ ವ್ರತದ ಹಿಂದೆ. ದಶಮಿ 9 ಉಪವಾಸ, ಏಕಾದಶಿ ಪೂರ್ಣ ಉಪವಾಸ, ದ್ವಾದಶಿ 9 ಉಪವಾಸ, ಈ ದಿನತ್ರಯಗಳ ಉಪವಾಸಕ್ಕೆ ಏಕಾದಶಿ ಅಂತ ಹೇಳ್ತಾರೆ, ಏಕಾದಶಿಯ ವ್ರತದ ಹಿಂದೆ. ನಾನು ಸತ್ಯನಾರಾಯಣ ವ್ರತ ಮಾಡಿದೆ, ನಾನು ಇದು ಸೌಭಾಗ್ಯಲಕ್ಷ್ಮಿ ವ್ರತ ಮಾಡಿದೆ, ಕೇದಾರ ಗೌರಿ ವ್ರತ ಮಾಡ್ತೀನಿ, ಎಲ್ಲ ವ್ರತ ಮಾಡಪ್ಪ, ದುಡ್ಡು ಹೆಚ್ಚಾಗಿದ್ರೆ ನಮಗೇನು ಬೇಕಿಲ್ಲ, ಒಂದು ವ್ರತ ಮಾಡು, ದುಡ್ಡಿಲ್ಲದ ವ್ರತ, ಅದೇ ಅದು ಉಪವಾಸ ವ್ರತ. ಗುರುವಾರ ಉಪವಾಸ, ಶನಿವಾರ ಉಪವಾಸ, ಭಾನುವಾರ ಉಪವಾಸ, ಕೆಲಸಕ್ಕೆ ಬಾರದ ಉಪವಾಸಗಳವೆಲ್ಲ, ಬಿಡಿ ದಿನಗಳಲ್ಲಿ ಮಾಡಿದ ಉಪವಾಸಗಳು ಭಯಂಕರ ವ್ಯಾಧಿಗಳಿಗೆ ಕಾರಣಗಳು, ಬೇರೆ ಬೇರೆ ದಿನ ಮಾಡಿದಂಥ ಉಪವಾಸಗಳು ಬ್ರಹ್ಮಹತ್ಯಕ್ಕೆ ಕಾರಣಗಳು. ಇಂಥ ಉಪವಾಸಗಳನ್ನು ಗಾಂಧಾರಿ ಬಹಳ ಮಾಡಿದ್ಲಂತೆ, ಬೇರೆ ಬೇರೆ ದಿವಸಗಳಲ್ಲಿ ಉಪವಾಸ, ಅದಕ್ಕೆ 101 ಮಕ್ಕಳನ್ನು ಕಳ್ಕೊಂಡ್ಲಂತೆ. ಏಕಾದಶಿ ವ್ರತವನ್ನು ಮರ್ತಿದ್ಲಂತ. ಏಕಾದಶಿ ವ್ರತದ ಹಿಂದೆ ಅತಿಶಯ ದಾನಗಳು, ಅನ್ನದಾನದ ಹಿಂದೆ. ಅನ್ನದಾನಂ ಪರಂದಾನಂ ವಿದ್ಯಾದಾನ ಮತಃಪರ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ. ಭೂದಾನ, ಗೋದಾನ, ಕನ್ಯಾದಾನ, ಅದೇನೇನೋ ದಾನ, ಕಡೆಗೆ ಮೈದಾನ. ಮೈದಾನ ಅಂತಂದು ಗೊತ್ತಾ ನಿಮಗೆ, ಮೈದಾನ ಅಂದರೆ ನಮ್ಮ ದೇಹ ಅಂತ ಅರ್ಥ ಅಲ್ಲ, ಗ್ರೌಂಡ್ ಫೀಲ್ಡ್, ಫೀಲ್ಡಲ್ಲಿ ಗ್ರೌಂಡ್ ಆಗಕ್ಕೆ ಹೋಗಬಾರ್ದು. ಮತ್ತೆ ಆ ದಾನವು ಅನ್ನದಾನದ ಹಿಂದೆ, ಉತ್ತಮ ಗುಣಗಳಲ್ಲ ಉದಾರತ್ವದ ಹಿಂದೆ. ಎಷ್ಟೆಷ್ಟು ಗುಣಗಳಿರ್ಬೋದು, ಅವನಿಗೆ ಉದಾರವಾದ ಬುದ್ಧಿ ಇಲ್ಲದಿದ್ರೆ ಅದೆಲ್ಲವೂ ವ್ಯರ್ಥ. ಮತ್ತೆ ಕರ್ಮಗಳು ಮಜ್ಜನದ ಹಿಂದೆ, ಮಜ್ಜನ ಅಂದರೆ ಸ್ನಾನ. ನಾವು ಮಾಡುವ ಎಷ್ಟೇ ಕರ್ಮಗಳಿರಬೇಕು, ಆ ಸ್ನಾನ ಮಾಡದೆ ಮಾಡಿದ ಎಲ್ಲ ಕರ್ಮಗಳು ವ್ಯರ್ಥ. ಪೃಥ್ವಿಯೊಳಗೆ ನಮ್ಮ ಪುರಂದರ ವಿಠಲನ
ಭಕ್ತವತ್ಸಲನೆಂಬ ನಾಮವೇ ಮುಂದೆ. ಅವರು ಟೋಟಲ್ ಆಗಿ ಹೇಳಿದ್ದು ಏನೋ, ಎಲ್ಲ ದೇವತೆಗಳು ವಿಷ್ಣುವಿನ ಹಿಂದೆ ಇಲ್ಲದೆ ನಾನು ಹಾವಿನ ಹೆಡೆ ಹಿಡ್ಕೊಂಡ್ಬಿಡ್ತೀನಿ, ತೀರ್ಥ ಎಲ್ಲ ಸಾಲಗ್ರಾಮದ ಹಿಂದೆ. ಹೀಗೆ ಕಡೆಗೆ ಪುರಂದರ ವಿಠಲನ ನಾಮವೇ ಮುಂದೆ, ಭಗವಂತನ ನಾಮಕ್ಕೆ ಸಮಾನವಾದ ನಾಮ ಮತ್ತೊಂದು ಜಗತ್ತಲ್ಲಿ ಇಲ್ಲ. ಯಾಕೆ ಅಂದರೆ ಕೇಶವ ಮಾಧವ ತುಜ ನಾಮಾಂತರಿ ಗೂಢವ, ತುಜ ನಾಮಾಂತರಿ ಗೂಢವ. ಇದು ಅಭಂಗ. ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿ ಸೀರೋ, ಬಾಯಿ ಚಪ್ಪರಿ ಸೀರೋ. ನಾಮದ ಬಲ ಬಹುದೊಡ್ಡದು. ಸ್ಕಂದ ಪುರಾಣದಲ್ಲಿ ಕಾಶಿ ಖಂಡದಲ್ಲಿ ಸ್ಕಂದನು ಸಾಕ್ಷಾತ್ ಸುಬ್ರಹ್ಮಣ್ಯ ಅಗಸ್ತ್ಯ ಮುನಿಗೊಂದು ಮಾತು ಹೇಳ್ತಾನೆ, ಗಂಗೆಯ ಪಾವಿತ್ರ್ಯ ಏನು ಅಂತ ಹೇಳ್ತಾನೆ ನೋಡಿ. ಸಂತಿ ಪುಣ್ಯ ಜಲ ಅನೀಗ ಸರಾಂಸಿ ಸರಿತೋ ಮುನೇ ಪರಂ ಸ್ವರ್ಗ ತರಂಗಿಂಗ್ಯ ಕೋಟ್ಯಂಶೋ ಕೋಟ್ಯಂಶೋ ಅಪಿನತ್ತದತ್ರ ವೈ ಅನ್ಯೇನೈವಾನುಮಾನೇನ ಬುಧಸ್ಯ ಕಲಶೋದ್ಭವ ದಧ್ರೇ ಗಂಗೇ ದಧ್ರೇ ಗಂಗೋತ್ತಮಾಂಗೇನ ದೇವದೇವೇನ ಶಂಭುನ ಗಂಗಾಸ್ನಾನ ಫಲಂ ಬ್ರಹ್ಮನ್ ಗಂಗಾಯಮೇವ ಲಭ್ಯತೆ ಯಥಾ ದ್ರಾಕ್ಷಾ ಫಲಸ್ವಾದೋ ದ್ರಾಕ್ಷಾಯ ಮೇವನಾದ್ಯಥಾ. ಗಂಗಾಸ್ನಾನದ ಫಲ ಗಂಗಾಸ್ನಾನದಲ್ಲಿ ಇರೋದು. ಯಾಕೆ ಹೇಳಿ, ಯಥಾ ಯಾವ ರೀತಿಯಾಗಿ ದ್ರಾಕ್ಷಾ ಫಲಸ್ವಾದೋ, ದ್ರಾಕ್ಷಿ ಪಾನಕದ ದ್ರಾಕ್ಷಿಯನ್ನು ಹಿಂಡಿ ಏನು ಪಾನಕ ಕುಡಿತೀವಲ್ಲ ಅದು ನಿಂಬೆಹಣ್ಣು ಪಾನಕ ಥರ ಇರುತ್ತಾ, ದ್ರಾಕ್ಷಿ ಪಾನಕದ ಫಲ ಅಥವಾ ಸ್ವಾದ ದ್ರಾಕ್ಷಿ ಪಾನಕಕ್ಕೆ, ಹಾಗೆಯೇ ಗಂಗಾಸ್ನಾನ ಫಲ ಗಂಗಾಸ್ನಾನಕ್ಕೆ ಮಾತ್ರ. ಅಗಸ್ತ್ಯ ಮುನಿಗಳಿಗೆ ಸ್ಕಂದ ಸುಬ್ರಹ್ಮಣ್ಯ ಹೇಳಿದ ಮಾತು, ಪುಣ್ಯ ತೀರ್ಥಗಳು ಸರೋವರಗಳು ನದಿಗಳು ಲೋಕದಲ್ಲಿ ಬಹಳಷ್ಟಿವೆಯಪ್ಪ, ಆದರೆ ಗಂಗಾ ನದಿಯ ಒಂದು ಕೋಟಿ ಅಂಶವು ಅವುಗಳಲ್ಲಿ ಇಲ್ಲ. ಹೇ ಮುನಿಕುಲೋತ್ತಮ, ಗಂಗೆ ಎಷ್ಟು ಪವಿತ್ರಳೆಂಬುದನ್ನು ನೀನೇ ಊಹಿಸ್ಕೋ. ಯಾಕಂದ್ರೆ ದೇವದೇವೋತ್ತಮನಾಗಿರ್ತಕ್ಕಂಥ ಶಂಭುವು ಗಂಗೆಯನ್ನು ತಲೆಯ ಮೇಲೆ ಹೊತ್ತುಕೊಂಡಿದ್ದಾನಪ್ಪ. ವಿಷ್ಣುಪಾದೋದ್ಭವೆಯಾದ ಗಂಗೆಯನ್ನು ಬಿಟ್ಟರೆ ಪರಿಹಾರ ಮಾಡಬಲ್ಲಂತಹ ಇನ್ನೊಂದು ವಸ್ತು ಎಲ್ಲಿ ಹುಡುಕ್ತೀಯಪ್ಪ? ಗಂಗಾ ಸ್ನಾನದ ಫಲ ಗಂಗೆಯಲ್ಲಿಗೆ ಇನ್ನೆಲ್ಲೂ ಸಿಗದು ಅಂದ್ಬಿಡ್ತಾನೆ. ಇನ್ನು ಗಂಗೆಯಲ್ಲಿ ಸ್ನಾನ ಮಾಡಿದ್ದಾಗ ಫಲ ಬರಬೇಕಾದ್ರೆ ಗಂಗೆಯಲ್ಲೇ ಸ್ನಾನ ಮಾಡಬೇಕು. ಯಾಕೆಂದ್ರೆ ದ್ರಾಕ್ಷಿ ಪಾನಕ ಕುಡಿದಿದ್ದು ರುಚಿ ಬರಬೇಕಾದ್ರೆ ದ್ರಾಕ್ಷಿ ಪಾನಕನೇ ಕುಡಿಬೇಕು, ಇಲ್ಲಿದ್ರೆ ಯಾವ್ಯಾವ್ದು ಕುಡಿದ್ರೆ ಆಗಲ್ಲ. ರಾಮ ರಾವಣರ ಯುದ್ಧ ಅಂತ ಹೇಳ್ತಾರೆ. ರಾಮ ರಾವಣರ ಯುದ್ಧ ಹೇಗಿರುತ್ತ್ರಿ? ನಾವಿಬ್ರು ನೋಡಿದೀವ ಎಲ್ಲ ನೋಡೇ ಇಲ್ವಲ್ಲ ಅಂತ ಕೇಳಿದ್ರೆ, ರಾಮ ರಾವಣರ ಯುದ್ಧ ರಾಮನ ರಾವಣರ ಯುದ್ಧದಂತೆ ಅಂತ ಹೇಳ್ಬೇಕು. ಅದಕ್ಕೇನು ಉಪಮಾನ ಉಪಮೇಯ ಹೇಳಕ್ಕೆ ಬರೋದು. ಯಾಕೆ ಅಂದರೆ ಗಂಗಾ ಸ್ನಾನದ ಫಲ ಹೇಗೆ ಅಂದರೆ, ಗಂಗಾ ಸ್ನಾನ ಮಾಡಿದಾಗಲೇ ಗೊತ್ತಾಗೋದು. ಯಾಕೆ, ಅವನಂಗುಷ್ಠಾವ ತೊಳೆದ ಗಂಗಾದೇವಿ ಪವನಡಿಸಿ ಮೆರೆಯಾಳೆ ಜೀವನ ಸೇರುವ ಪಾಪವ ಕಳೆವಳು ಈ ವಾಸುದೇವಗೆ ಎಣೆಯುಂಟೆ. ಶೋಭಾನೆ ಹೇಳ ಬೇಡ, ಇನ್ನೂ ಇದೆ. ಶೋಭಾನೆ ಸ್ವಾಮಿ ಅಲ್ವ ನಾನು, ಶೋಭಾನೆ ಒಂದೇ ದಿವಸಕ್ಕೆ ಮುಗಿಸ್ಬಿಟ್ರೆ ನನ್ನ ನಾಡ್ಕೊಳ್ಳೋ ಶಾಸ್ತ್ರಿಗಳಿಗೆ ಬ್ರಾಹ್ಮಣರಿಗೆ ಪಾಪ ಬಹಳ ಬೇಜಾರಾಗುತ್ತೆ. ಏನು ಶೋಭಾನೆ ಕೊರಿತಾನ್ರಿ 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 ರೀ, ಶೋಭಾ ಅನ್ನಲ್ಲ. ಶೋಭಾ ಶೋಭೆ ಯಾವುದು? ಶೋಭನೇ ಶೋಭನವೇ ಶೋಭೆ. ಇಂತಹ ಗಂಗೆಗೆ ಪಾವಿತ್ರ್ಯ ಬಂದು ಅಲ್ಲಿ ತೊಳೆದ ಗಂಗಾದೇವಿ ಅಂತಿದೆಯಲ್ಲ, ಗಂಗೆಯಲ್ಲಿ ತೊಳೆದ್ಲು ಚತುರ್ಮುಖ ಬ್ರಹ್ಮದೇವರಲ್ಲವಾ ವಿಷ್ಣುವಿನ ಪಾದ ತೊಳೆದದ್ದು, ಮತ್ತೆ ಗಂಗೆ ಎಲ್ಲಿ ತೊಳೆದ್ಲು ರೀ? ಗಂಗೆ ಎಲ್ಲಿ ತೊಳೆದಿದ್ದಾಳೆ ಹೇಳಿ, ನೀವು ಗಂಗಾ ತೊಳೆದಿದ್ದಾಳೆ ಅಂತ ಹೇಳ್ತಿದ್ದಲ್ಲ. ಈ ಗಂಗೆ ತೊಳೆದ್ಲು ಅಂದ್ರೆ ಏನು ಅಡ್ಡಿ ಇಲ್ಲ. ಯಾಕೆ ಅಂದರೆ ಮರ ಕಡಿದದ್ದು ಯಾರು ಅಂತ ಕೇಳಿದ್ರೆ, ಮರ ಕಡಿದದ್ದು ಯಾರು? ನಾನಲ್ಲ, ನನ್ನ ಕೈ. ಹಂಗಾರೆ ಕೈ ಕತ್ತರಿಸ್ಬಿಡ್ತೀವಿ. ನನ್ನ ಕೈ ಅಲ್ಲ ರೀ, ಕೊಡ್ಲಿ ಕೊಡ್ಲಿ ಕಡ್ದಿದ್ದು
ಅಂತ ಹೇಳಕ್ಕಾಗತ್ತಾ? ಒಂದು ಲೆಕ್ಕದಲ್ಲಿ ಕೊಡಲಿಯೋ ಕಡಿದದ್ದು ಹೌದಾದರೂ ಕಡಿಯಲಿಕ್ಕೆ ಸಹಾಯ ಮಾಡಿದ್ದು ಕೈಗಳು. ಆದರೆ ಕೊಡಲಿಗೂ ಒಂದು ಪಾತ್ರ ಉಂಟಲ್ವ? ಬರೀ ಕೈಯಿಂದ ಕಡೆಯಕ್ಕಾಗತ್ತ ಮರನ? ಅಂದರೆ ಚತುರ್ಮುಖ ಬ್ರಹ್ಮದೇವರ ಕರಕಮಲಗಳಿಂದ ತೊಳೆದಿರಬಹುದು, ಅವನು ಕರ್ತೃ, ತೊಳೆದವ ಕರ್ತೃ ಬ್ರಹ್ಮ. ಗಂಗೆ ಯಾರು ಹಾಗಾದರೆ? ಅವಳು ಕರಣ, ಸಾಧನ. ಸಾಧನವಿಲ್ಲದೆ ಕರ್ತೃವು ಏನು ಮಾಡಲಾರ. ನಾನು ಜಪ ಮಾಡಿದೆ, ಕರ್ತೃ ನೀನು. ನನ್ನ ಬಾಯಿ ಜಪ ಮಾಡಿತು, ಕರ್ತೃ ನೀನು. ಜಪ ಮಾಡಲಿಕ್ಕೆ ಪ್ರಾಣ ಬೇಕಲ್ಲ, ಅದಕ್ಕೂ ನಾನೇ ಆಧಾರ. ಪ್ರಾಣ ಹೋಗೋಕ್ಕೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಅದಕ್ಕೆ ನೀನೇ ಆಧಾರನಾ? ನಾವು ಆತ್ಮಹತ್ಯೆ ಮಾಡ್ಕೋತೀವಲ್ಲ, ಗೊತ್ತಿಲ್ಲದೆ ಮಾಡ್ಕೊಂಡ್ಬಿಡ್ತೀವಿ. ಹುಚ್ಚಪ್ಪ, ಯಾವುದಕ್ಕೂ ನೀನಲ್ವೇ ಅಲ್ಲ. ಕರ್ತೃ ಕಾರಯಿತ ಚೈವ, ಎಲ್ಲ ಭಗವಂತನೇ. ಅಂದರೆ ಏನು ಹೇಳ್ಬೋದು? ಜಡವಾದ ನೀರಿಗೆ ಚೇತನ ಆತ್ಮ ಅಂತ ಒಂದಿದೆ, ಆ ಚೇತನ ಆತ್ಮವೇ ಗಂಗೆ. ಅವಳೂ ಕೂಡ ಒಂದು ಹೆಣ್ಣು ಮಗಳು, ದೇವರ ಪಾದವನ್ನು ತೊಳೆದಿದ್ದಾಳೆ. ಇಂತಹ ದೇವರ ಪಾದವನ್ನು ತೊಳೆದಕ್ಕೆ ಅವನ ಅಂಗುಷ್ಠವ ತೊಳೆದ ಗಂಗಾದೇವಿ ಪಾವನಳು ಎನಿಸಿ ಮೆರೆಯಳೇ. ಇದು ಎರಡೇ ಸೊಲ್ಲಿಂದು, ಇನ್ನು ಎರಡು ಸೊಲ್ಲಿದೆ. ಸೊಲ್ಲು ಸೊಲ್ಲಿಗೆ ಬೈದು ಎನ್ನ ಎಲ್ಲಿಗೋಗದಾಂಗ ಮಾಡಿಟ್ಟ ಕಾಲ್ ಮುರಿದ ಬಿಟ್ಟ. ನೋಡಿ, ವರ್ಷಕ್ಕೊಮ್ಮೆ ಆದರೂ ಗಂಗಾಸ್ನಾನ ಮಾಡಬೇಕಂತೆ. ಗಂಗಾಸ್ನಾನ ಮಾಡಲೇಬೇಕು. ನಮ್ಮ ಹತ್ರ ದುಡ್ಡಿಲ್ವಲ್ಲ, ಏನು ಮಾಡಿದ್ರೆ? ಅಲ್ಲಿ ಮೊಬೈಲ್ ತೊಳಕ್ಕೆ ದುಡ್ಡಿರುತ್ತೆ ನಿಮ್ಮ ಹತ್ರ? ತೀರಾ ದುಡ್ಡಿಲ್ದವ್ರು ಯಾರು ಹೇಳಿ? ಕನಿಷ್ಠ ಪಕ್ಷ 15,000 ಮೊಬೈಲ್ ಇರುತ್ತೆ. ಆ ಮೊಬೈಲ್ ಎಷ್ಟು ವರ್ಷ ಇಟ್ಕೊಂಡಿರ್ತೀರಿ? ಹಳೇದಾದ ತಕ್ಷಣ ಬಿಸಾಡಿ ಹೊಸದು ತೊಗೋತೀರಿ. ಒಂದು ವರ್ಷ ಮೊಬೈಲ್ ತೊಗೊಳೋದು ಬಿಟ್ಬಿಡಿ, ಟ್ರೈನ್ಗೆ ಹೋಗಿ ಗಂಗಾಸ್ನಾನ ಮಾಡ್ಕೊಂಬರಿ, ಅದಾಗಲ್ಲ, ಮೊಬೈಲ್ ತೊಗೊಳಕ್ಕಾಗತ್ತೆ. ವೈಷ್ಣವ ದೀಕ್ಷೆಯ ಒಂದು ಅಂಗ ಅದು. ಶಾಲಗ್ರಾಮದ ಅರ್ಚನೆ, ತಪ್ತ ಮುತ್ರ ಅಂಕಣ ಧಾರಣೆ, ಗೋಪೀಚಂದನ ಧಾರಣೆ, ಏಕಾದಶಿ ವ್ರತ ಆಚರಣ, ವಿಷ್ಣು ಪಂಚಕ ವ್ರತ ಆಚರಣ, ಕೃಚ್ಛ ಚಾಂದ್ರಾಯಣ ವ್ರತ ಆಚರಣೆ, ಚಾತುರ್ಮಾಸ ವಿಧಿ, ವಿಷ್ಣುವಿನ ಸ್ಮರಣೆ, ಗಂಗಾಸ್ನಾನ, ಇವೆಲ್ಲವೂ ಕೂಡ ವೈಷ್ಣವ ದೀಕ್ಷೆಯ ಅಂಗ. ನಿತ್ಯ ಗಂಗಾಸ್ನಾನ ಮಾಡಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಬಂತು ನೋಡಿ ಪಾಯಿಂಟು. ನಿತ್ಯ ಗಂಗಾಸ್ನಾನ ಮಾಡಬೇಕಪ್ಪ ನಾನು. ನಿತ್ಯ ಗಂಗಾಸ್ನಾನ ಮಾಡೋಕ್ಕೆ ಎಲ್ಲಾಗುತ್ತೆ? ಹೇಗಾಗತ್ತೆ? ಮಾಡ್ಬೋದು ಅಂತಾರೆ, ಹೇಗೆ ಗೊತ್ತಾ? ಬೆಳಗ್ಗೆ 4 ಗಂಟೆಗೆ ಹೇಳಬೇಕು ಗ್ರಹಚಾರ ಶುರುವಾಗಿ. 4 ಗಂಟೆಗೆ ಹೇಳಬೇಕು. 4 ಗಂಟೆಗೆ ಯಾರು ಹೇಳಬೇಕು? 7,000 ಹೇಳಬೇಕು. 7,000 ಮಲಗಿಸ್ಬೇಕು. 4 ಗಂಟೆ ನಿಮಗೆ ನೋಡಿ, ನನ್ನ ನಿತ್ಯ ಗಂಗಾಸ್ನಾನ ಆಗಬೇಕು ನನಗೆ. ಆ ಶಾಸ್ತ್ರದಲ್ಲಿ ಇದೆ, ನಿತ್ಯ ಗಂಗಾಸ್ನಾನ ಆಗಬೇಕಾ ನಿನಗೆ? ಹರಿದ್ವಾರಕ್ಕೆ ಹೋಗು, ಕಾಶಿಗೆ ಹೋಗು, ಎಲ್ಲೂ ಹೋಗ್ಬೇಡ, ನಿಮ್ಮ ಮನೇಲೆ ಗಂಗಾಸ್ನಾನ ಆಗುತ್ತೆ. ಎಷ್ಟೊತ್ತಿಗೆ? 4 ಗಂಟೆಗೆ ಆಗುತ್ತೆ ಗ್ರಹಚಾರ. ಯಾರಿಗೆ? 7,000 7,000 ಗ್ರಹಚಾರ. ಪಕ್ಕದಲ್ಲಿ ಅಲಾರಾಮ್ ಇಟ್ಕೊಂಡಿರ್ತಾರೆ. ಅಲಾರಾಮ್ ಅಲ್ಲದು, ಅಲ್ಲಾ ಮತ್ತು ರಾಮ್. ಅಲ್ಲೇ ಹಿಂದೂ ಮುಸ್ಲಿಂ ಅಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಅವರಿಗೆ ಅಲ್ಲಾರಾಮ್ ಅಂತೀವಿ. ಅಲಾರಾಮ್ ಲೇ ಅಲಾಲಾಲ ಅಲಕನಂದ, ಅಲ್ಲಾ ಪ್ಲಸ್ ರಾಮ್, ಅಲ್ಲಾರಾಮ್. ಆದರೆ ನಾವು ಮುಸ್ಲಿಂ ಹೌದು, ನಾವು ಹಿಂದೂನೂ ಹೌದು, ನಿಮ್ಮ ಮೊಬೈಲಲ್ಲೇ ಹೇಳ್ತೀನಿ. ಅಲಾರಾಮ್ ಅಲಾರಾಮ್ ಇಟ್ಕೊಂಡಿರ್ತಾರೆ. ಅಲಾರೆ ಅಲಾರೆ ಮುಕುಂದ ಮುರಾರೆ ಹೇಳಲೆ ಹೇಳಲೆ ಅಂತ. ಈ ಪಕ್ಕ ಪಾಪ ಯಾನ ಮಲಗಿರ್ತಲ್ಲ ದರ್ಬೇಶೆ, ಅವನು ಎದ್ದಿರ್ತಾನೆ. ಅಟರ್ರ ಟಿ ಟ್ರ ಡಿ ಟ್ರ ಡಿ. ಈ ನನ್ನ ಮಗ ಮೊಬೈಲ್ ಇಟ್ಕೊಂಡಿರ್ತಾನಲ್ಲ, ಅವನು ಈ ಜನ್ಮದಲ್ಲಿ ಹೇಳಲ್ರಿ, ಅವನ ಹಂಗೆ ಮಲಗ. ಅದನ್ನು ಆಫ್ ಮಾಡಲ್ರಿ, ಅದು ಟೊಯ್ಯೋ ಟೊಯ್ಯೋ ಟೊಯ್ಯ ಏನು ಹೇಳ ಅಂದ್ರೆ. ಅವನು ಈ ಲೋಕದಲ್ಲಿ ಆ ಧ್ವನಿನೇ ಕೇಳಿಸಲ್ಲ ಅವನಿಗೆ. ಈ ಪಕ್ಕದಲ್ಲಿ ಧ್ವನಿ ಗ್ರಹಚಾರ ಸ್ಟಾರ್ಟ್ ಆಗ್ಬಿಡುತ್ತೆ ಗಂಗಾಸ್ನಾನದ ಮಹಿಮೆಗೆ. ಮನೆಯಲ್ಲಿ ನೀರಿನಲ್ಲಿ ಗಂಗಾಸ್ನಾನದ ಫಲ ಇರುವುದು ಯಾವಾಗ? ಅರುಣೋದಯ ಕಾಲದಲ್ಲಿ. ಸಾಮಾನ್ಯವಾಗಿ ಅರುಣೋದಯ ಪ್ರಾರಂಭವಾಗುವುದು ಬೆಳಗ್ಗೆ 4:30 ಕಾಲದಲ್ಲಿ. ಈ ಕೆಲವು ಶಾಸ್ತ್ರಗಳಿರ್ತಾರೆ ಬಹಳ ತಿಳಿದವರು, ಪಾಪ ಅವ್ರು ಎಷ್ಟು ತಿಳ್ಕೊಂಡಿರ್ತಾರೆ ಅಂದರೆ, ಅವ್ರು ಹೇಳ್ತಾರೆ ಒಂಟಿ ಕೊಪ್ಪಲ್ ಪಂಚಾಂಗದಲ್ಲಿ ಬರೆದಿರ್ತಾರೆ, ಬೆಳಗ್ಗೆ 4:30 ಯಾವ ನನ್ನ ಮಗನು ಸ್ನಾನ ಮಾಡಬಾರ್ದು. ಅದು ಯಾರು ಈ ಒಂಟಿ ಕೊಪ್ಪಲು? ಮೊದಲೇ ಅದು ಹೆಸರು ಒಂಟಿ. ಒಂಟಿ ಕಾಲ್ ಬಸವಣ್ಣ ಅಂತ ಚಿತ್ರದುರ್ಗದಲ್ಲಿದೆ. ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡೋದು,
ಅವರಿಗೆ ಸಾಕ್ಷಾತ್ಕಾರವಾಗುತ್ತಂತೆ. ಒಂದು ಬಕಪಕ್ಷಿ ಅಂತ ಒಂದಿರುತ್ತೆ, ಗೊತ್ತಾ ನಿಮಗೆ? ಬಕಪಕ್ಷಿ ಅಂದರೆ ಬೆಳ್ಳಗೆ ಇಷ್ಟುದ್ದ ಕೊಕ್ಕೆ ಇರುತ್ತೆ, ಅದು ನೀರಲ್ಲಿ ಒಂಟಿ ಕಾಲಲ್ಲೇ ನಿಂತ್ಕೊಂಡಿರುತ್ತೆ, ಹಿಂಗೆ ಒಂದು ಕಾಲು ಮೇಲೆ ಎತ್ಕೊಂಡಿರುತ್ತೆ, ಇನ್ನೊಂದು ಕಾಲು ಕೆಳಗಿಟ್ಕೊಂಡಿರ್ತೀನಿ, ಪಿಳಿ ಪಿಳಿ. ಪಕ್ಷಿಗಳು ನೋಡಿ, ಮೇಲಿಂದ ಕಣ್ಣು ಮುಚ್ಚಲ್ಲ, ಕೆಳಗಿಂದ ಕಣ್ಣು ಮುಚ್ತಾವೆ. ಯಾವುದೇ ಪಕ್ಷಿಗಳು ನೋಡಿ, ಅವು ಮೇಲಿಂದ ಹಿಂಗೆ ಮುಚ್ಚಲ್ಲ, ಕೆಳಗಿಂದ ಹಿಂಗೆ ಮುಚ್ತಾವೆ. ಯಾಕಂದರೆ ಮೋಸ ಮಾಡೋದು. ಯಾಕೆ ಹೇಳಿ? ಮೇಲಿಂದ ಮುಚ್ಕೊಂಡ್ರೆ ಇವು ತಪ್ಪಿಸ್ಕೊಂಡ್ಬಿಡ್ತವೆ, ಕೆಳಗಿಂದ ಮುಚ್ಕೊಂಡು ಮೇಲಿಂದ ನೋಡೋದು ಅಂತ. ಇವು ಪಕ್ಷಿಗಳ ದಿವ್ಯ ಉಪಾಯಗಳು. ನಾವಿಂಗೆ ಮುಚ್ಕೊಂಡಾಗ ನಮ್ಗೆ ಎರಡೂ ಕಾಣಲ್ಲ, ಈ ಕೆಳಗಿಂದ ಮಾತ್ರ ಹಿಂಗೆ ಮುಚ್ಕೊಳತ್ತೆ, ಮೇಲಿಂದ ಓಪನ್ ಇರುತ್ತದೆ ಆ ಪಕ್ಷಿಗೆ. ಅದು ಬಕ್ಕ ಪಕ್ಷಿ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರುತ್ತೆ ಹಿಂಗೆ. ಒಳ್ಳೆ ವಿಶ್ವಾಮಿತ್ರ ಋಷಿಗಳು ಅಥವಾ ಯಾವುದೋ ತಪ ಇದು ಸ್ವಾಮಿ ರಾಮದೇವ್ ನಿಂತಿರ್ತಾರಲ್ಲ ಆ ಥರ ಹಿಂಗೆ ನಿಂತ್ಕೊಂಡಿರುತ್ತೆ. ಅವರೆಲ್ಲ ತಪಸ್ವಿಗಳೇನ್ರಿ. ಬಕ ಪಕ್ಷಿಯಂತೆ ನಿಂತು ಹೊಂಚಾಕತ್ತಿಯಲ್ಲ ಹುಚ್ಚಪ್ಪ, 4:30 ಒಂಟಿ ಕೊಪ್ಪಲ್ ಪಂಚಾಂಗದಲ್ಲಿ ಬರೆದಿದ್ದಾರೆ ಅಂತ ಯಾರ ಪಾಪ ಯಾರೋ ಮನುಷ್ಯ ಹೇಳಿದ್ರು. ಒಂಟಿ ಕೊಪ್ಪಲ್ ಅಲ್ಲಿ ಯಾವ್ದು ಬರೆದಿಲ್ಲ, ಅದು ಪಾಪ ಒಳ್ಳೊಳ್ಳೆ ವಿಷಯಗಳನ್ನೇ ಬರೆದಿದ್ದಾರೆ. 1000 ವರ್ಷಗಳಿಂದ ಚೆನ್ನಾಗಿ ಹರಿದುಕೊಂಡು ಬಂದಿರೋ ಪಂಚಾಂಗ, ಅದ್ರ ಬದಲೇ ತಿಳುವಳಿಕೆ ಬಹಳ ಇದೆ, ಅದೆಲ್ಲ ಯಾಕೆ ಬರೀತಾರೆ? ಅದೆಲ್ಲ ಏನಂತ ಬರ್ದಿದ್ದಾರೆ? 12 ಗಂಟೆ 1 ಗಂಟೆ 2 ಗಂಟೆ ತನಕ ಪೂಜೆ ಮಾಡಲೇಬಾರ್ದು. ಮತ್ತೆ ಅಲ್ಲಿ ತನಕ ಏನು ಮಾಡಬೇಕು? 12 ಗಂಟೆ 1 ಗಂಟೆ ತನಕ ಡಬರಿ ಗಟ್ಟಲೆ ಕಾಫಿ ಲೀಟ್ರ್ ಗಟ್ಟಲೆ ಚಹಾ ಕುಡಿತಾನೇ ಇರಬೇಕು. ಕರೋನಾ ಬಂದಿರಲಿ, ಅವರ ಅಪ್ಪ ಬಂದಿರಲಿ, ಡಬರಿ ಗಟ್ಟಲೆ ಚಹಾ ಕುಡಿಬೇಕು, ಡಬರಿ ಗಟ್ಟಲೆ ಕುಡಿ ಏನು ಅಲ್ಲ. ಅದನ್ನು ಗೊಂಟಿ ಕಪ್ಪಲ್ಲಿ ಬರ್ದಿದ್ದಾರೆ. ಬೆಳಗ್ಗೆ 4:30 ಹೇಳ್ತಿಯಪ್ಪ, 12:30 1 ಗಂಟೆ ತನಕ ಚಹಾ ಕುಡಿಲೇಬೇಕು ಅಂತ ಬರ್ದಿದ್ದಾರೆ. ಬರ್ದಿಲ್ವಲ್ಲ ಅಲ್ಲಿ ಬರ್ದಿಲ್ಲ ಅಂದ ಮೇಲೆ ಮತ್ತೆ ಅದು ನೀನ್ ಯಾಕೆ ಮಾಡ್ತೀಯ? ಬರೀದೇ ಇರೋದನ್ನು ಮಾಡ್ತೀಯ, ಬರ್ದಿರೋದನ್ನ ಬರ್ದಿಲ್ಲ ಅಂತ ಹೇಳ್ತೀಯಲ್ಲ, ನಿಂದೆಂತ ಹಣೆ ಬರಹವೋ ಪೆದ್ದಪ್ಪ, ನಿಂದೆಂತದೋ ಶಾಸ್ತ್ರ. ಪ್ರಾತಃ ಕಾಲಾಧಿಕಂ ಕರ್ಮ ನಿತ್ಯ ನೈಮಿತ್ತಿಕಾತ್ಮಕಂ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ. ಪ್ರಾತಃ ಕಾಲದಲ್ಲಿ ಹೇಳಬೇಕು ಅದಕ್ಕೆ ಅವನು ಹೇಳ್ದೆ. ಪ್ರಾತಃ ಕಾಲದಲ್ಲಿ ಸನ್ಯಾಸಿಗಳು ಹೇಳಬೇಕು, ನಾವ್ಯಾಕೆ ಹೇಳಬೇಕು? ನಾವು ಗೃಹಸ್ಥ, ಎಷ್ಟು ದೊಡ್ಡ ಗೃಹಸ್ಥ ನೀನು, ಈಗ ತಲೆ ಮದುವೆ ಮಾಡಿಕೊಂಡು 4 ಮಕ್ಕಳು ಮಾಡಕ್ಕೆ ತಯಾರಾಗಿದ್ದೀಯಾನ, ಹುಚ್ಚು ಬುದುಕ, ನಿನಗೆ ವಯಸ್ಸಾಗಿಲ್ವೇನ? ನೀನು ಸನ್ಯಾಸಿಯೇ, ಸನ್ಯಾಸಿಯಂತೆ ಬಾಳುವುದನ್ನು ಕಲ್ತ್ಕೋ. ಸನ್ಯಾಸಿಗಳು ಅಷ್ಟೇ ಅಲ್ಲ, 4 ಗಂಟೆಗೆ ಹೇಳೋದು. 4 ಗಂಟೆಗೆ ಹೇಳಬೇಕು, ಯಾಕೆ? ಹಲ್ಲು ಉಜ್ಜಬೇಕು, ಕಿವಿ ಉಜ್ಕೋಬೇಕು, ಮೂಗು ಉಜ್ಕೋಬೇಕು, ಸಿಕ್ಕಲ್ಲಿ ಕೊಬ್ಬರೆಣ್ಣೆ ಬಿಟ್ಕೋಬೇಕು, ಎಲ್ಲೆಲ್ಲಿ ತೂತಿದೆಯೋ ಅಲ್ಲೆಲ್ಲ ಒರೆಸ್ಕೋಬೇಕು, ಎಲ್ಲ ಮಾಡ್ಕೊಳಕ್ಕೆ ಒಂದು 1/2 ಗಂಟೆ ಬೇಕು, ಇಲ್ಲ ಕೆಲವು 1 ಗಂಟೆನೆ ಬೇಕು. ಅದಕ್ಕೆ 1 ಗಂಟೆಗೆ ಎದ್ಬಿಡಪ್ಪ. 4 ಗಂಟೆಗೆ ಎದ್ದು ದಂತ ಧಾವನ ಎಲ್ಲ ಮುಗಿಸ್ಕೊಂಡು ಸೀದಾ ಬಾ, ಬಂದು ನಿನ್ನ ಟಬ್ಬಲ್ಲಿ ಅಥವಾ ಶವರಲ್ಲಿ ನೋಡು, ನಿನಗೆ ಗಂಗಾ ಕಾಣಿಸ್ತಾಳೆ. ಹೌದಾ? ಅದನ್ನು ನೋಡೋಕ್ಕಾದ್ರೆ ಎದ್ಬಿಡು, ನೋಡೋಣ. ಕಂಡಿಲ್ಲ ಅಂದ್ಮೇಲೆ ಹೇಳ್ತೀನಿ. 4 ಗಂಟೆಗೆ ಎದ್ದ ಗಡ 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 ನಡುಗ ಬರುತ್ತಲ್ಲ, ಅದೇ ಅಥಂಡಿದೇ ಗಂಗಾದೇವಿ. ಆ 4:30 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಪ್ರತಿಯೋರ್ವರ ಮನೆಗೆ ಕಣ ಕಣದಲ್ಲೂ ಗಂಗಾ ಸನ್ನಿಧಾನ, ಒಂದು 5-10 ಮಿನಿಟ್ ಮಾತ್ರ ಇರ್ತಾಳೆ. ಆಗ ಸ್ನಾನ ಮಾಡಿದರೆ ಗಂಗಾ ಸ್ನಾನದ ಫಲ ಖಂಡಿತ ಬಂದೇ ಬರುತ್ತೆ. ಅರುಣೋದಯ ಕಾಲದಲ್ಲಿ ನೀನು ಆಗ ಗಂಗೆ ಚೇಮನೇ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂತ ಹೇಳಬೇಕಾದ ಏನೂ ಇಲ್ಲ. 4:30 ಗಂಟೆಗೆ ನಿಮ್ಮನೆ ಬಕೀಟಲ್ಲೇ ಸ್ನಾನ ಮಾಡ್ಕೋ. ಹಿಂದಿನ ಕಾಲದ ಗಂಗಾಳದಲ್ಲಿ ಅಂತ ಹೇಳ್ತಿದ್ರು. ಗಂಗಾಳ, ಗಂಗಾಳ ಅಂದ್ರೆ ತಿನ್ನುವ ತಟ್ಟೆಗೆ ಗಂಗಾಳ ಅಂತ ಹೇಳ್ತಾರೆ ನೋಡಿ, ಗಂಗಾಳ ಅಂತ ಹೇಳ್ತಾರೆ ಅದಕ್ಕೆ. ಸ್ಟೀಲ್ ನನಗೆ ಪ್ಲೇಟ್ ಕೊಡು. ಏನು ಪ್ಲೇಟು? ಹುಚ್ಚು ಪ್ಲೇಟು, ನೀನೇ ದೊಡ್ಡ ಪ್ಲೇಟು, ತಗಡು ಪ್ಲೇಟು. ಗಂಗಾಳ ಅನ್ಬೇಕ್ರಿ, ಹಳ್ಳಿ ಕಡೆ ಗಂಗಾಳ ಕೊಡ್ರಿ. ಗಂಗಾ ಆಳ, ಗಂಗೆಯ ಆಳ. ಎಷ್ಟು ಆಳ? ಡಯಾಮೀಟ್ರು ಸ್ಕೇಲ್ ಹಾಕ್ಬಿಡೋದಲ್ಲ. ಗಂಗೆಯ ಆಳ ಏನು ಗೊತ್ತಾ? ಪರಮ ಪಾವನತ್ವವೇ ಗಂಗೆಯ ಸ್ಕೇಲ್, ಗಂಗಾ ಆಳ. ಗಂಗಾಳದಲ್ಲಿ ಸ್ನಾನ ಮಾಡ್ತಾ ಇದ್ರು ಹಿಂದಿನವರು. ಆ ಪಾತ್ರೆ ಹೆಸರೇ ಗಂಗಾಳ ಅಂತ. ಗಂಗೆಯ ಆಳವೇನು? ಗಂಗೆಯ ಡೆಪ್ತ್ ಏನು? ಗಂಗೆಯ ಡೆಪ್ತು ಡೆತ್ತಾದವರಿಗೂ ಡೆಪ್ತ್ ಅನ್ನು ಕೊಡುವಂತ ಯೋಗದ ಮಹಾಸಂಕೇತ. ಡೆತ್ತಾದವರಿಗೆ ಡೆಪ್ತ್ ಯಾವುದು? ಡೆತ್ತಾದವರಿಗೆ ಡೆಪ್ತು ಸಂಕಟದಿಂದ ಹೊರಗೆ ಬರುವುದು. ಮೂಳೆಯಲ್ಲಿ ಸೇರ್ಕೊಂಡು ಎಲ್ಲೋ ಸಿಕ್ಕಾಕೊಂಡು ಒದ್ದಾಡ್ತಿರ್ತಕ್ಕಂಥ ಆತ್ಮಗಳ ಮೇಲೆ ಗಂಗಾ ಸಿಂಚನ ಆದರೆ ಆ ಆತ್ಮಗಳಿಗೆ ಉದ್ಧಾರತ್ವ ಉಂಟು,
ಅದನ್ನು ಕೊಡುವ ಗಂಗೆಯ ಸ್ನಾನ ಪ್ರತಿನಿತ್ಯ ನಿನಗಾಗಬೇಕಾದ್ರೆ 4 ಗಂಟೆಗೆ ಏಳಬೇಕು. ಎದ್ದು 4:30ಕ್ಕೆ ನೀನು ತಣ್ಣೀರು ಸ್ನಾನ ಮಾಡಬೇಕು. ಯಾರ್ಯಾರು ತಣ್ಣೀರು ಸ್ನಾನ ಮಾಡಬಹುದು ಅಂತ ಒಂದು ವಿಷಯ. ತಣ್ಣೀರು ಸ್ನಾನ ಮಾಡುವವರು ರೋಗಿಷ್ಠರಲ್ಲ, ಭೋಗಿಷ್ಠರು. ಇನ್ನೊಬ್ರು ಮಾಡಬಾರ್ದು, ಯಾರು ರೋಗಿಗಳು ಮಾಡಬಾರ್ದು. ಹಂಗಂತ ಕೊತ 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 ಕುದಿಯೋ ಬಿಸಿನೀರು ಸ್ನಾನ ಮಾಡಬಾರ್ದು. ಉಗುರು ಬೆಚ್ಚಿನ ಸ್ನಾನವನ್ನು ಮಾಡಬೇಕು. ಆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ದೇವರ ಮನೆಗೆ ಹೋಗಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೆ ಗಂಟಾರಂ ತತ್ರ ದೇವತಾ ಕ್ವನಲಾಂಚನವೆಂದು ಗಂಟಾನಾದ ಮಾಡಿ ದೀಪವನ್ನು ಉದ್ಧರಣ ಮಾಡಿ ಎತ್ತಿ ದೇವರ ಬುಸುಡಿಯನ್ನು ನೋಡು. ತಕ್ಷಣ ನಿನಗೆ ಎಂಥ ಆನಂದ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಎಂಬ ಅಷ್ಟಾಂಗ ಯೋಗಗಳಲ್ಲಿಯೂ ಸಾಧಿಸಲಾಗದಿರತಕ್ಕಂತಹ ದಿವ್ಯ ಆಧ್ಯಾತ್ಮಿಕ ಅನುಭವ ನಿನಗಾಗುವುದಲ್ಲದೆ 48 ದಿನಗಳಲ್ಲಿ ನಿನಗೆ ಎಂಥ ರೋಗವಿದ್ರೂ ದೂರವಾಗುವುದಲ್ಲದೆ ನೀನೊಂದು ತೇಜಃಪುಂಜವಾಗಿ ಕಾಣುವಂಥ ಮಹಾಮುನಿಯಂಥ ಔರಾ ಪ್ರಭಾವನೆಯ ನಿನ್ನ ದೇಹದ ಸುತ್ತವೂ ಸುತ್ತಿಕೊಂಡಿರುತ್ತೆ. 7:30 ಮೊದಲನೇ ಕಾಫಿ, ಆಮೇಲೆ ಚಹಾ. ಇಂಥದೆಲ್ಲ ಮಾಡ್ಕೋತಾ ಹೋದರೆ ದಟ್ಟ ದರಿದ್ರ ಆಗತಾನೇ ಎದ್ದು ಬಂದ ಪ್ರೇತ ಬ್ರಾಹ್ಮಣನಂತೆ ನಿನಗೆ ದೇವರು ಒಳ್ಳೆಯ ಒಂದು ಕಾಕ ದೃಷ್ಟಿಯನ್ನು, ಒಂದು ಒಂದು ಮೂಗು ಇಲಿಯ ಮೂತಿಯನ್ನು ಅಥವಾ ಪಂಚ ಕರಾಳ ದೃಷ್ಟಿಯನ್ನು ನಿನಗೆ ಕೊಟ್ಟು ನಿನ್ನ ನೋಡಿದ್ರೇ ಸಾಕು, ಜನ ಗಡಗಡಗಡಗಡಗಡ ನಡಗಬೇಕು ಅಂಥದ್ದಾಗುತ್ತೆ. ಆದ್ದರಿಂದ 10 ಗಂಟೆ ಮೇಲೆ 11 ಗಂಟೆ ಮೇಲೆ 2 ಗಂಟೆ ಮೇಲೆ ಸ್ನಾನ ಮಾಡಬೇಡ. ಮಾಡಿದರೆ ಇವು ನಿನಗೆ ತಪ್ಪಿದ್ದಲ್ಲ. ಯಾವುದು ರೋಗ, ನನಗೇನು ರೋಗನೇ ಬರಲ್ಲರಿ, ನಾನು ಚೆನ್ನಾಗಿದ್ದೀನಲ್ಲ, ಇದೆಯಲ್ಲ ಭವರೋಗ ನಿನಗೆ, ಅವ್ರು ನಾಡ್ಕೊಳ್ಳೋದು ಇವ್ರು ನಾಡ್ಕೊಳ್ಳೋದು, ಇಂಥ ರೋಗಗಳೆಲ್ಲ ನಿನಗೆ ಬರುತ್ತೆ ಕಣೋ, ಅವಿದ್ಯೆ ನಿನ್ನಲ್ಲಿ ಇರುತ್ತೆ ಕಣೋ ಅಂತ ನಾನು ಹೇಳ್ತಾ ಇಲ್ಲಪ್ಪ. ಕಾಶಿಖಂಡದಲ್ಲಿ ಅಗಸ್ತ್ಯ ಮುನಿಗೆ ಸ್ಕಂದನು ಹೇಳುತ್ತಿದ್ದಾನೆ, ಇದನ್ನು ನಾನು ಹೇಳುತ್ತಿಲ್ಲ. ಅಲ್ಲಿ ಹೇಳಿದ್ದನ್ನ ನಾನು ನಿಮಗೆ ಇಲ್ಲಿ ಹೇಳಿದ್ದೇನೆ. ಗಂಗೆಯ ಮಹತ್ವ, ಗಂಗಾ ನದಿಯಲ್ಲಿ ಇರುವುದಾದರೂ ಸಾಮಾನ್ಯವಾಗಿ ಗಂಗೆಯ ಮಹತ್ವವನ್ನು ಅರಿತುಕೊಂಡು ಶಾಸ್ತ್ರವನ್ನು ಓದಿಕೊಂಡು ಭಾಗವತ ಧರ್ಮವನ್ನು ಪಾಲಿಸಿಕೊಂಡು ಪಂಚರಾತ್ರ ಮಹಾಭಾರತಾದಿಗಳ ಅಧ್ಯಯನ ಮಾಡಿಕೊಂಡು ಇಲ್ಲವೇ ಅಧ್ಯಯನ ಚೆನ್ನಾಗಿ ಮಾಡಿದವರ ಬಳಿ, ಎಷ್ಟು ಚೆನ್ನಾಗಿ ಮಾಡಿರಬೇಕು, ಅವರು ಶುಚಿರ್ಭೂತರಾಗಿರ್ಬೇಕು. ಎಷ್ಟು ಶುಚಿರ್ಭೂತರಾಗಿರ್ಬೇಕು, ಅವ್ರ ಮನೆ ಬಾವಿಯಲ್ಲೇ ಸ್ನಾನ ಮಾಡಬೇಕು. ಕೆಲವು ವಿಚಿತ್ರ, ಈ ಮನೆಯಲ್ಲಿ ಬಾವಿ ಇದೆ ಅಂತ ಹೇಳೇ ಬಾಡಿಗೆ ತಗೊಂಡಿರ್ತಾರೆ. ಆ ಓನರು ಕೂಡ ಈ ಮನೇಲಿ ಬಾವಿ ಇದೆ ಅಂತಲೇ ಬಾಡಿಗೆ ಅಂತ ಕಸ್ಕೊಂಡಿರ್ತಾರೆ. ಮಳೆ ಸ್ವಲ್ಪ ದಿವಸ ಬರಲ್ಲ, ಬಾವಿ ನೀರು ಬತ್ತೋಗೋಕೆ ಶುರುವಾಗತ್ತೆ. ಈ ಮನೆಯ ಮನೆಯವನ ಬಾಡಿಗೆ ತಗೊಂಡಿರ್ತಾನ ದರ್ಬೇಶಿ, ಅವನು ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾನೆ. ಆ ಮನೆ ಓನರೇ ಬಾವಿ ಮೇಲೆ ಕೂತ್ಬಿಟ್ಟಿರ್ತಾನೆ. ಏನಂದ್ರೆ ಈ ಸ್ನಾನ ಮಾಡಬೇಡ ನೀನು, ಯಾಕೆ ನನಗೆ ಸ್ನಾನಕ್ಕೋಸ್ಕರ ಹೇಳೋದು, ಎಷ್ಟು ಸ್ವಾರ್ಥಿ ರೀ. ಏನೊಂದು 2 ಚೊಂಬು ನೀರು ಹೋಗಿಕೊಂಡ್ರೆ ನಿನ್ನ ಬಾವಿ ನೀನು ಖಾಲಿಯಾಗಿ ಹೋಗ್ಬಿಡುತ್ತಾ. ಇಂತಹ ಪಂಡಿತರು, ಶುಷ್ಕ ಪಂಡಿತರು, ಇವರ ಸ್ನಾನದಿಂದ ಏನು ಉಪಯೋಗ ಇಲ್ಲ. ಗುಂಡು ಮುಳುಗನ ಹಕ್ಕಿಯಂತೆ, ಗುಂಡು ಮುಳುಗ ಅಂದ್ರೆ ಒಂದು ಹಕ್ಕಿ ಇರುತ್ತೆ, ಬುಳುಕು 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 ನೀರಲ್ಲಿ ಅದು ಮುಳುಗ್ತಾ ಇರುತ್ತೆ. ಯಾತಕ್ಕೆ ಮುಳುಗೋದು ಗೊತ್ತಾ, ಅದು ಪುಟ್ ಪುಟ್ ಮೀನನ್ನು ಹುಡುಕೋಕೆ, ಇಲ್ಲ ತಲೆ ಮೇಲೆ ಯಾರೋ ಶತ್ರು ಪಕ್ಷಿ ಬಂದಾಗ ಬುಡ್ಕ 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 ಮುಳುಗುತ್ತೆ. ಇಂಥ ಸ್ನಾನವು ಶ್ರೇಷ್ಠವಾದ ಸ್ನಾನವಲ್ಲ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ಅಂತಲೂ ಹೇಳ್ಬೋದು, ಇಂಗಿತಲ್ಲದೆ ಅಂತಲೂ ಹೇಳ್ಬೋದು. ಹಿಂಗಿತ್ತು ಅಂದರೆ ಓಡೋಯ್ತು, ಇಂಗಿತ್ತು ಅಂದರೆ ಒಣಗೋಯ್ತು. ರಂಗನೊಲಿಗನು ಭಕ್ತರ ಸಂಗ ದೊರೆಯದೆ. ನೀನು ಗಂಗಾ ಸ್ನಾನ ಮಾಡಿದ್ರೆ ಮೇಲಿನ ಮಲಿನ ಹೋಗ್ಬೋದು, ಆದರೆ ಗಂಗೆಯ ಮಹತ್ವವನ್ನು ಅರಿತು ರಂಗನ ಭಕ್ತರೊಂದಿಗೆ, ಭಗವಂತನ ಭಕ್ತರೊಂದಿಗೆ ನೀನು ಸ್ನೇಹ ಮಾಡಿದರೆ ಗಂಗಾ ಸ್ನಾನದ ಫಲ ನಿನಗೆ ಅರ್ಥವಾಗುತ್ತೆ. ಇದರ ಮುಂದಿನ ವಾರದ ಭಾಗವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಶೋಭಾನೆ.